ಒಂದು
ಒಂದು ಕ್ಷಣ ಹೋದರೂ ಅದು ನಮಗೆ ವ್ಯರ್ಥವೇ ಲೆಕ್ಕ. ಹಾಗಾಗಿ ತಸ್ಮಾದೇಕೇನ ಮನಸ, ಏಕಪ್ರಕಾರವಾಗಿರ್ತಕ್ಕಂತಹ ಮನಸ್ಸಿನಿಂದ ಆ ಭಗವಂತನನ್ನ ನೀವು ಚೆನ್ನಾಗಿ ಶ್ರವಣ ಮಾಡುವಾಗ ಮನಸ್ಸಾಕಡೆ ಹೋಗಬಾರದು. ಕೀರ್ತಿಕವ್ಯ, ನಮಗೆ ಹಾಡು ಬರುತ್ತೆ ನಿಜ, ಆ ಹಾಡುವಾಗ ನಾವು ಮನಸ್ಸನ್ನ ಎಲ್ಲ ಇಟ್ಕೊಂಡಿಲ್ಲಿ ಹಾಡ್ತಿದ್ರೆ ಅದು ಪ್ರಯೋಜನ ಇಲ್ಲ. ಧ್ಯೇಯ, ಕೂತ್ಕೊಂಡಿರೋದು ಅಂತ ಧ್ಯಾನಕ್ಕೆ ನೋಡಿ, ಬೇರೆ ಬೇರೆ ವಿಷಯವೆಲ್ಲ ನಮ್ಮ ತಲೆಯಲ್ಲಿ ಬಂದಿರುತ್ತೆ, ಅವ್ಯಾವು ಕೂಡ ಬರದೇನೆ. ಪೂಜ್ಯಶ್ಚ, ಭಗವಂತನ ಪೂಜೆ ಮಾಡುವಾಗ ಏಕ ಪ್ರಕಾರವಾಗಿರ್ತಕ್ಕಂಥ ಮನಸ್ಸಿನಿಂದ ಭಗವಂತ ಸ್ವತಂತ್ರ, ಭಗವಂತ ಸರ್ವೋತ್ತಮ ಎಂಬುವುದಾಗಿ ಆ ಭಗವಂತನನ್ನು ನಾವು ಪೂಜೆಯನ್ನು ಮಾಡಿದಾಗ ಮಾತ್ರ ನಾವು ಪೂಜೆ ಮಾಡಿದ್ದಕ್ಕೆ ಫಲ ಅಂತಕ್ಕಂಥದ್ದು ಸಿಗ್ತದೆ. ಇವೆಲ್ಲವೂ ಕೂಡ ಯಾವಾಗ ಮಾಡಬೇಕು, ಯಾವತ್ತು ಮಾಡಬೇಕು ಅಂತ ಕೇಳಬೇಡ್ರಿ. ನಿತ್ಯದ ಯಾವಾಗಲೂ ಮಾಡ್ತಿರಬೇಕು. ಮಾಡಿದ ಒಳ್ಳೆ ಕೆಲಸಗಳಿಗೆ ಎಲ್ಲ ಭಗವಂತನ ಆರಾಧನೆ ಅಂತ ತಿಳ್ಕೋಬೇಕು. ಮಾಡಬೇಕಾದದ್ದು ಭಗವಂತನ ಸೇವನೆ, ಮಾಡಬೇಕಾದದ್ದು ಭಗವಂತನ ಆರಾಧನೆ, ಸಂದೇಹವಿಲ್ಲ. ಆದರೆ ಕಸ ಬಳಿತೀವಿ, ಪಾತ್ರೆ ತೊಳಿತೀವಿ, ಬಟ್ಟೆ ಒಳಿತೀವಿ, ಇವೆಲ್ಲ ಬಿಟ್ಕೊಡೋಣ ಅಂದ್ರೆ ಇಲ್ಲ. ಆ ಮಾಡೋ ಕೆಲಸವು ಭಗವಂತನ ಸೇವೆ ಅಂತಲೇ ತಿಳ್ಕೊಳ್ಳಿ ಅಂತ ಶಾಸ್ತ್ರ ಹೇಳ್ತದೆ. ಹಾಗಾಗಿ ಅಂತ ಅದ್ಭುತವಾದ ಕರ್ಮಗಳನ್ನ ಯಾರು ಮಾಡುತ್ತಾರೆ ಅವರಿಗೆ ವಿಶಿಷ್ಟವಾಗಿರ್ತಕ್ಕಂತಹ ಭಗವಂತನ ಅನುಗ್ರಹವಾಗುತ್ತದೆ. ಅದಕ್ಕೆ ಕೆಲವರು ಕೇಳಿದಾಗ ಆಚಾರ್ಯ ಏನ್ ಮಾಡೋದು, ನಮಗೆ ಭಾಗವತ ಕೇಳಕ್ಕೆ ಮನಸ್ಸೇ ಬರೋದಿಲ್ಲ, ನೀವೇನು ತಸ್ಮಾದೇಕೇನ ಮನಸ್ಸು ಅಂತ ಹೇಳ್ತಾ ಇದ್ದೀವಿ. ಭಾಗವತ ಕೇಳಿ ಮನಸ್ಸು ಬರೋದಿಲ್ಲ, ಗಂಟೆ ಗಂಟೆ ಪ್ರವಚನ ಕೇಳಿದ ನಾವು ಆಗೋದಿಲ್ಲ ಕೂತ್ಕೊಳ್ಳಕ್ಕೆ, ಮನಸ್ಸು ಬಹಳ ಚಂಚಲವಾಗತ್ತೆ, ಹಂಗಾಗತ್ತೆ ಹಿಂಗಾಗತ್ತೆ. ಅದಕ್ಕೆಲ್ಲ ಏನ್ ಕಾರಣ ಅದನ್ನ ಕೇಳಿದ್ರೆ ಶಾಸ್ತ್ರ ಉತ್ತರ ಕೊಡ್ತು, ಪುಣ್ಯವೇ ಇದಕ್ಕೆ ಕಾರಣ. ಅರ್ಥೇನು, ಪುಣ್ಯ ಇದ್ರೆ ಎಲ್ಲೇ ಮೂಲೆಗಳಿಗೆ ಭಾಗವತ ನಡೀತಿರಲಿ ನಮ್ಮ ಕರ್ಕೊಂಡು ಹೋಗಿ ಕೂಡಿಸುತ್ತೆ. ಪುಣ್ಯ ಇಲ್ಲ ಅಂತಂದ್ರೆ ನಮ್ಮಂದೇ ಆಗ್ತಿದ್ರು ಆಚಾರ ಬರ್ತಾರೆ ಹೇಳ್ತಾರೆ, ನಾಪ ನಾವು ಹೊರಡೆ ಕೆಲಸ ಇದೆ ಅಂತ ನಮ್ಮನ್ನು ಮನೆಯಿಂದ ಆಚೆ ಕಳಿಸ್ಬಿಡುತ್ತೆ. ಇಷ್ಟು ಪುಣ್ಯ ಪಾಪಗಳ ವ್ಯಾಪಾರ. ಆ ಪುಣ್ಯವನ್ನು ಸಂಪಾದನೆ ಮಾಡಬೇಕಲ್ಲ, ಅದಕ್ಕೆ ಏನ್ ಮಾಡಬೇಕು ಅಂತಂದ್ರೆ ಅದಕ್ಕೆ ಉತ್ತರವನ್ನು ಕೊಡ್ತಾರೆ. ಪುಣ್ಯತೀರ್ಥನಿಷೇವನಾತ್ ಶುಶ್ರೂಷೋ ಶ್ರದ್ಧದಾನಸ್ಯ ವಾಸುದೇವ ಪದಾರ್ಥಿ ಸ್ಯಾನ್ಮನಸ್ಸೇವಯಾಭಿಪ್ರಾ ಪುಣ್ಯತೀರ್ಥ ನಿಷೇವನಾತ್ ಶುಶ್ರೂಷು ಶ್ರದ್ಧದಾನಸ್ಯ ದೊಡ್ಡವರ ಜ್ಞಾನಿಗಳ ಸೇವೆಯನ್ನ ಚೆನ್ನಾಗಿ ನೀವು ಮಾಡಿ, ಹಾಗೂ ವಿಪ್ರಾಹ ಬ್ರಾಹ್ಮಣರ ಸೇವೆಯನ್ನ ಮಾಡಿ. ಪುಣ್ಯತೀರ್ಥ ನಿಷೇವನಾದ ತೀರ್ಥಯಾತ್ರೆಗಳಿಗೆ ಹೋಗಿ ಬನ್ನಿ, ಅಲ್ಲಿಗೆ ಹೋಗಿ ಬರುವ ಪುಣ್ಯದಿಂದ ಜ್ಞಾನಿಗಳಿಗೆ ಮಾಡಿದ ಸೇವೆಯಿಂದ ವಿಶಿಷ್ಟವಾಗಿರ್ತಕ್ಕಂತಹ ಪುಣ್ಯ ಬರ್ತದೆ. ಆ ಪುಣ್ಯ ಪುಣ್ಯನೇ ಪುಣ್ಯವಂತೆ ಹೇಳಿದ ಹಾಗೆ ಆ ಪುಣ್ಯ ಭಾಗವತಾದ ಸಂಖ್ಯಾಸ್ತ್ರಗಳ ಶ್ರವಣಕ್ಕೆ ಕಾರಣೀಭೂತವಾಗತ್ತೆ. ಶುಭತಾಂ ಸಕತಾಂ ಕೃಷ್ಣಂ ಪುಣ್ಯಶ್ರವಣ ಕೀರ್ತನ ಹೃದಯಸ್ಥೋ ಹ್ಯವಕ್ರಾಣಿ ವಿಧಿನೋಜ ಸರ್ವತ್ಸಕಾ. ಆ ಕೃಷ್ಣನನ್ನ ಯಾವಾಗಲೂ ಕೂಡ ಮನಸ್ಸಿನಲ್ಲಿ ಇಟ್ಟುಕೊಂಡು ಆರಾಧನೆಯನ್ನ ಮಾಡ್ತಾ ಕೂತ್ರೆ ನಿಂತ್ರೆ ಹರೇ ರಾಮ ಹರೇ ರಾಮ ಹರೇ ಕೃಷ್ಣ ಹರೇ ಕೃಷ್ಣ ಅಂತಂತ, ಮತ್ತು ಅದು ಆಗಿಲ್ಲಂದ್ರೆ ಕೇವಲ ಕೃಷ್ಣ 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 ಅಂತಿದ್ರೆ ಸಾಕು, ಭಗವಂತ ವಿಶಿಷ್ಟವಾದ ಅನುಗ್ರಹವನ್ನು ಮಾಡ್ತಾನೆ. ಏನ ಅನುಗ್ರಹವನ್ನು ಮಾಡ್ತಾನೆ? ಹೀಗೆ ಮಾಡೋದ್ರಿಂದ ನಮಗೇನು ಲಾಭ, ಏನಾಗತ್ತೆ ಅಂತ ಪ್ರಶ್ನೆ ಮಾಡಿದರೆ ಅದಕ್ಕೆ ಉತ್ತರವನ್ನು ಕೊಡ್ತಾ ಇದ್ದಾರೆ. ವಿದ್ಯತೆ ಹೃದಯ ಗ್ರಂಥಿ ಚಿಂತೆ ಸರ್ವ ಸಂಶಯ ಕ್ಷೀಯಂತೆ ಸಕರ್ಮಾಣಿ ದುಷ್ಟೇ ಮಾತ್ಮನೀಶ್ವರೇ. ವಿದ್ಯತೆ ಹೃದಯ ಗ್ರಂಥಿ ಚಿಂತೆ ಸರ್ವ ಸಂಶಯ. ಹೀಗೆ ಭಾಗವತಾದಿಗಳನ್ನ ಭಗವಂತನ ಆರಾಧನೆಗಳನ್ನ ಮಾಡುವುದರಿಂದ ನಮಗೇನು ಅನಾದಿ ಕಾಲದಿಂದ ಈ ಜೀವನಿಗೆ ಅಜ್ಞಾನ ಆವರಣಕ್ಕಂಥದ್ದು ಇದೆಯೋ ಅದು ಕಳಚಿ ಬಿದ್ದು ನಮ್ಮ ಒಳಗೇನೆ ಭಗವಂತನ ಸಾಕ್ಷಾತ್ಕಾರವಾಗ್ತದೆ. ಅಂದರೆ ನಮ್ಮ ಬಿಂಬರೂಪಿಯಾಗಿರತಕ್ಕಂತಹ ಭಗವಂತನ ಜ್ಞಾನ ಅಥವಾ ದರ್ಶನ ನಮಗೆ ಆಗ್ತದೆ. ಆ ಭಗವಂತನ ಸಾಕ್ಷಾತ್ಕಾರ ಆಗೋದೇನೆ, ದರ್ಶನ ಆಗೋದರಿಂದಲೇನೆ ಏನೇನು ಸಂಚಿತ ಕರ್ಮಗಳು ಇದೆಯೋ ಎಲ್ಲವೂ ಕೂಡ ಸುಟ್ಟು ಬೋಧಿಯಾಗತ್ತೆ. ಕ್ಷೀಯಂತೆ ಅಸ್ಯ ಕರ್ಮಾಣಿ, ಅಸ್ಯ ಕರ್ಮ ಶಬ್ದಸ್ಯ ಹಿಂದಿನ ನಮ್ಮದೇ ಸಂಚಿತ ಕರ್ಮಗಳು ಇನ್ನೂ ಎಷ್ಟೆಷ್ಟು ಅನುಭವಿಸಬೇಕಾಗಿದ್ದು ಎಲ್ಲ ಸುಟ್ಟು ಆಗಾಮಿ ಕರ್ಮಗಳ ಲೇಪ ನಮಗೆ ಇಲ್ಲ, ಉಳಿದಿದ್ದು ಮಾತ್ರ ಪ್ರಾರಂಭ ಕರ್ಮ. ಇದನ್ನು ಹೇಳಬೇಕಾದ್ರೆ ಸ್ವಲ್ಪ ಶಬ್ದ ವ್ಯತ್ಯಾಸವನ್ನು ಮಾಡಬೇಕಾಗ್ತದೆ. ಏನು ಹಾಗಾದ್ರೆ ಅಂತಂದ್ರೆ ನಾವು ಈಗ ನಾವು ಅನುಭವ
ಸಂಚಿತಾರ್ಥಕ್ಕಂಥದ್ದು ಕೂಡ ಇದು ಕೂಡ ಪ್ರಾರಬ್ಧ ಕರ್ಮವೇ. ಸಂಚಿತ ಕರ್ಮಗಳನ್ನ ಪ್ರಾರಂಭವನ್ನ ಮಾಡಿದ್ದಿರಲಿಲ್ಲ. ಇದಕ್ಕೂ ನಾವು ಶಾರ್ಟ್ ಫಾರ್ಮ್ ಅಲ್ಲಿ ಹೇಳಬೇಕಾದ್ರೆ ಪ್ರಾರಬ್ಧ ಕರ್ಮ ಅಂತ ಮುಗಿಸ್ತೀವಿ. ಎಂತ ಗಂಡ ಸಿಕ್ತ ನಮ್ಮ ಪ್ರಾರಬ್ಧ ಕರ್ಮ, ಎಂತ ಹೆಂಡತಿ ಸಿಕ್ತು ನಮ್ಮ ಪ್ರಾರಬ್ಧ ಕರ್ಮ, ಎಂತ ಮಕ್ಕಳು ಹುಟ್ಟಿದ್ರು ನಮ್ಮ ಪ್ರಾರಬ್ಧ ಕರ್ಮ, ಅಯ್ಯ ನಮಗೆ ಟಿಕೆಟ್ ಸಿಕ್ಕಲಿಲ್ಲ ನಮ್ಮ ಪ್ರಾರಬ್ಧ ಕರ್ಮ, ಅಡಿಗೆ ಯಾಕೋ ಚೆನ್ನಾಗಿರಲಿಲ್ಲ ನಮ್ಮ ಮನೆ ಕೂಡ ಚೆನ್ನಾಗಿರಲಿಲ್ಲ. ನೋಡಿ ಪ್ರತಿಯೊಂದು ಪ್ರಸಂಗದಲ್ಲೂ ಕೂಡ ನಾವು ಪ್ರಾರಬ್ಧ ಕರ್ಮ ಅಂತ ಅನ್ನೋದನ್ನು ಉಪಯೋಗಿಸ್ತೇವೆ. ಅದು ಯಾವಾಗ ಅಂದ್ರೆ ಹೀಗೆ ನಾವೇ ಪ್ರಾರಬ್ಧ ಕರ್ಮ ಅಂತಕ್ಕಂಥ ಶಬ್ದವನ್ನು ಉಪಯೋಗಿಸ್ತಾ ಇದೀವಲ್ಲ ಅದು ಸಂಚಿತ ಪ್ರಾರಬ್ಧ. ಯಾಕೆ ನಮಗಿನ್ನು ಅಪ್ರಕ್ಷ ಜ್ಞಾನವಾಗೇ ಇಲ್ಲ, ಹಾಗಾಗಿ ಸಂಚಿತ ಕರ್ಮಗಳೆಲ್ಲವೂ ಕೂಡ ಅದು ಅಪ್ರಕ್ಷ ಜ್ಞಾನದಿಂದ ಸುಪ್ತಭಸ್ಮವಾಗತ್ತೆ. ಆಗ ಕರ್ಮಗಳ ಲೇಪವಿಲ್ಲ, ಹಾಗಾದ್ರೆ ಉಳಿಕೇನು? ಅದಕ್ಕೆ ಅಂತಾರೆ ಪ್ರಾರಬ್ಧ ಕರ್ಮ ಅಂತ ಕರೆದು. ಅಂದ್ರೆ ಪ್ರಾರಬ್ಧ ಕರ್ಮ ಅವಶ್ಯವಾಗಿ ಭವಿತವ್ಯ, ಪ್ರಾರಬ್ಧ ಕರ್ಮ ಭೋಗಾನೇವ ಕ್ಷಯ, ಅದನ್ನು ಭೋಗಿಸಿದರೇ ಅದು ಕಮ್ಮಿ ಆಗತ್ತು ಅಂತ ಕೊಟ್ಟು. ಹಾಗಾದ್ರೆ ಅದೇನು ಅಂತಂದರೆ ಅದಕ್ಕೆ ಇನ್ನೊಂದು ಶಬ್ದ ಸೇರಿಸ್ಕೊಂಡ್ರೆ ತಿಳ್ಕೊಳಕ್ ಸುಲಭ. ಅದೇನು ಅಂದ್ರೆ ಪ್ರಬಲ ಪ್ರಾರಬ್ಧ ಕರ್ಮ ಅಂತ ತಿಳ್ಕೊಂಡ್ರೆ ಅಂದ್ರೆ ಅಪರೋಕ್ಷ ಜ್ಞಾನೋತ್ತರ ಕಾಲದಲ್ಲೂ ಅವಶ್ಯವಾಗಿ ನಾವು ಭೋಗಿಸಲೇಬೇಕಾಗಿರ್ತಕ್ಕಂಥದ್ದು ಪ್ರಬಲ ಪ್ರಾರಬ್ಧ ಕರ್ಮ. ಅಂದ್ರೆ ಅದನ್ನು ಅವಶ್ಯವಾಗಿ ಭೋಗಿಸಲೇಬೇಕಾಗಿರ್ತಕ್ಕಂತಹ ಕರ್ಮ, ಅದನ್ನು ನಾವು ಭೋಗಿಸಬೇಕಾದರೆ ಅಕಸ್ಮಾತ್ ದೇವರೇನಾದ್ರೂ ಪರಮಾನುಗ್ರಹವನ್ನು ಮಾಡಿದರೆ ನಮಗೂ ಅದೇನಾದ್ರೂ ಯೋಗ್ಯತೆ ಇದ್ದರೆ ಎಲ್ಲ ಸೇರಿದರೆ ಓಂ ಉಪಮರ್ದಂಚ ಓ ದೇವರು ಪರಮಾನುಗ್ರಹವನ್ನು ಮಾಡಿ ನಮಗೊಂಚೂರನ್ನ ವಂಚ ಮಾಡೋ ಪ್ರಾರಬ್ಧ ಅಂತ ಹೇಳಿದಾರಲ್ಲ ಅದು ಇಲ್ಲಿಗೆ ಅನ್ಯ, ಅದು ಸ್ವಲ್ಪ ಕಮ್ಮಿ ಮಾಡ್ತಾನೆ. ಎಷ್ಟು ಮಾಡ್ತಾನೆ ಅದು ಗೊತ್ತಿಲ್ಲ, ನಮ್ದು ಎಷ್ಟಿರತ್ತೋ ನೋಡಿಕೊಂಡು ನಮ್ಗೆ ಎಷ್ಟು ಅವಶ್ಯವಾಗಿ ಅನುಭವಿಸ್ಲಿಕ್ಕೆ ಬೇಕಾಗಿದೆಯೋ ಅದನ್ನ ಭಗವಂತ ಕಮ್ಮಿ ಮಾಡ್ತಾನೆ. 50 ಇದ್ರೆ 30 ಮಾಡ್ಬೋದು, 20 ಮಾಡ್ಬೋದು, 20 ಇದ್ರೆ 5 ಕಮ್ಮಿ ಮಾಡ್ಬೋದು, ಅದು ಅವನ ಇಚ್ಛಾ. ಹೀಗಾಗಿ ಈ ಕರ್ಮಗಳ ವ್ಯವಸ್ಥೆಯನ್ನ ಹೀಗೆ ಶಾಸ್ತ್ರಕಾರರು ಮಾಡಿಕೊಟ್ಟಿದ್ದಾರೆ. ಅದಕ್ಕೆ ಅನೇಕ ಜನ ಭೋಜನದ ದೃಷ್ಟಾಂತ ಕೊಡ್ತಾರೆ, ಸ್ಟೋನುಗಳ ದೃಷ್ಟಾಂತ ಕೊಡ್ತಾರೆ. ಊಟ ಕೂತಿದ್ದೀವಿ ವಿದ್ಯಾರ್ಥಿಗಳು ಅವ್ರು ಬಂದು ಹೇಳ್ತಿರ್ತಾರೆ ಬ್ಯಾಗ್ ಅಷ್ಟೊಂದಾಗಿದೆ ಯಾರೂ ಕೂಡ ಚೆಲ್ಬಾರದು ರೇ ನೈವೇದ್ಯೇ ಬೆಳೆದಿರ್ತಾರೆ. ಆದ್ರೆ ಅಡಿಗೆ ಸಾವಿರಾರು ಮಾಡಿದ್ದಾರೆ ಅಂದ್ರೆ ನಾವು ಒಬ್ರು ಭಾಗಿಗಳೇ, ಅಡಿಗೆ ಸಾವಿರಾರು ಮಾಡಿದ್ದಾರೆ ನಾವು ಅದ್ರ ಭಾಗಿಗಳೇ. ಸಂಚಿತ ಕರ್ಮ ಲೆಕ್ಕ ಅದು ಅದನ್ನೆಲ್ಲ ತಗೊಂಡು ಬರ್ಸ್ತಾ ಇದ್ದಾರೆ, ನಾವು ಭೋಗಿಸ್ತಾ ಇದ್ದೇವೆ. ಅದು ಪ್ರಾರಬ್ಧ ಕರ್ಮ, ನಮ್ಮ ಹೊಟ್ಟೆ ತುಂಬಿತು ಅರ್ಥಾತ್ ಊಟ ಕೂತ ನಮ್ಗೆ ಅಪರೋಕ್ಷ ಜ್ಞಾನ ಆಯ್ತು ಅಂತ ತಿಳ್ಕೊಳ್ಳಿ. ಆವಾಗ ಎಷ್ಟು ಬಕೆಟ್ ಅವ್ರು ಪಾಯಸ ತಗೊಂಡ್ಬರ್ತಾರೆ, ಹುಳಿ ತರ್ತಾರೆ, ನಮ್ಗೇನು ಲೇಬಿಲ್ಲ, ಬೇಕಾದ್ರೆ ಹಾಕಿಸ್ಬೋದು ಬೇಡ ಅಂದ್ರೆ ಕಳಿಸ್ಬೋದು, ಬೇಡ ನಮ್ಗೆ ವರ್ಜನೆ. ಆದ್ರೆ ಏನೇನು ಹಾಕೊಂಡಿದ್ದೇವಲ್ಲ ಅದನ್ನು ನಾನು ಭೋಗಿಸ್ತೇನೆ, ತಿನ್ನಿಕ್ಕೆ ಎಷ್ಟು ಉಳಿದಿದೆಯೋ ಅಂತ ನಾನು ತಿನ್ನಿ, ಯಾಕೆ ಚೆಲ್ಲೋ ಹಾಗಿಲ್ಲ ಹೇಳಿದ್ದಾರೆ ಹಾಗಿದ್ದಾರೆ. ಹಾಗಾಗಿ ವಿದ್ಯತೆ ಗ್ರಂಥಿ ಚಿತ್ತಂತೆ ಸರ್ವಶಿಷ್ಯ ಆ ಅಪರೋಕ್ಷ ಜ್ಞಾನವಾದಾಗ ನಿಯತ ಗುರುಗಳು ಬಂದು ನಮಗೆ ನಮ್ಗೇನೇನು ಸಂದೇಹ ಬರ್ತದೆಯೋ, ಇವತ್ತು ನಮಗೆ ಸಾಕಷ್ಟು ಸಂದೇಹಗಳು ಉಳ್ಕೊಂಡ್ಬಿಟ್ಟಿದೆ, ನಿರ್ಣಯ ಮಾಡಿಕೊಡತಕ್ಕಂಥ ಕೆಪಾಸಿಟಿ ನಮ್ಮ ಹತ್ರ ಇಲ್ಲ, ಅಥವಾ ನಿರ್ಣಯ ಮಾಡಿಕೊಡ್ತಕ್ಕಂಥ ವಿಷಯವನ್ನ ತಿಳಿದುಕೊಳ್ಳುವ ಯೋಗ್ಯತೆ ನಮ್ಮಲ್ಲಿ ಇಲ್ಲ. ಎರಡೂ ಇದೆ, ಟೀಕಾಕಪ್ಪ ನಿರ್ಣಯ ಮಾಡಿದ್ದಾರೆ, ವ್ಯಾಸರಾಜ ನಿರ್ಣಯ ಮಾಡಿದ್ದಾರೆ, ವಾದರಾಜ ನಿರ್ಣಯ ಮಾಡಿದ್ದಾರೆ, ರಾಜ ನಿರ್ಣಯ ಮಾಡಿಕೊಟ್ಟಿದ್ದಾರೆ. ಆದ್ರೂ ಅವರ ಹೇಳಿದ ಆ ದೃಷ್ಟಿಕೋನದಿಂದ ನಾವು ನಿರ್ಣಯ ಮಾಡ್ಕೊಳ್ಳಕ್ಕೆ ನಮಗೆ ಸಾಧ್ಯವಾಗ್ತಾ ಇಲ್ಲ. ಅಂಥದ್ದನ್ನು ಕೂಡ ನಿಯತ ಗುರುಗಳು ಬಂದು ಎಲ್ಲ ಸಂಶಯಗಳನ್ನು ಪರಿಹಾರವನ್ನು ಮಾಡಿ ಭಗವಂತನ ವಿಶಿಷ್ಟವಾದ ಅನುಗ್ರಹಕ್ಕೆ ನಮ್ಮನ್ನು ಪಾತ್ರರನ್ನಾಗಿ ಮಾಡ್ತಾರೆ ಎಂಬುದಾಗಿ ನಮಗೆ ತೋರಿಸಿಕೊಡ್ತಾ ಇದ್ದಾರೆ ಅಂತ ಅದ್ಭುತವಾಗಿರ್ತಕ್ಕಂತಹ ಭಗವಂತನ ಸಾಕ್ಷಾತ್ಕಾರವೇ ಭಾಗವತಾದ ಸತ್ಯಾಸ್ತ್ರಗಳ ಶ್ರವಣದ ಮಹತ್ತರವಾಗಿರ್ತಕ್ಕಂತಹ ಫಲ ಅಂತನ್ನುವುದನ್ನು ಕೂಡ ನಾವು ಕಾಣಬಹುದಾಗಿದೆ. ಅಂತಹ ವ್ಯಕ್ತಿ ಎಲ್ಲ ಮಾಡತಕ್ಕಂತಹ ಕರ್ಮಗಳನ್ನು ಭಗವಂತನಿಗೆ ಸಮರ್ಪಣೆಯನ್ನು ಮಾಡಬೇಕು ಅಂತ ಸತ್ವರದ ಸಮೋಗುಣಗಳು ಪ್ರಕೃತಿಯೇ ಗುಣಸ್ತೇಯುಕ್ತ
ಪರಮ ಪುರುಷ ಏಕ ಇಹ ಸದತ್ತೆ ಸತ್ತು ಗುಣ ರಜೋಗುಣ ತಮೋಗುಣ ಎಂತಕ್ಕಂತಹ ಮೂರು ಗುಣಗಳು ಆ ಭಗವಂತನ ವ್ಯಾಪಾರ. ಆ ಭಗವಂತನ ವ್ಯಾಪಾರದಲ್ಲಿ ಸತ್ವಗುಣದಿಂದ ಪಾಲನೆ, ರಜೋಗುಣದಿಂದ ಸೃಷ್ಟಿ, ತಮೋಗುಣದಿಂದ ಸಂಹಾರ. ಅದಕ್ಕೆ ಶ್ರೀ ಭೂದುರ್ಗ ಎಂಬತಕ್ಕಂತಹ ಭಗವದ್ ರೂಪಗಳು, ಲಕ್ಷ್ಮೀದೇವಿಯ ರೂಪಗಳು ಆ ಭಗವದ್ ರೂಪದ ಜೊತೆಗೆ ಸೇರಿಕೊಂಡು ಜಗತ್ತಿನಲ್ಲಿ ವ್ಯಾಪಾರವನ್ನು ಮಾಡುತ್ತೆ ಎಂಬುದಾಗಿ ತಿಳಿಸಿಕೊಡ್ತಾ, ಅದೆಲ್ಲದರ ಜೊತೆಗೆ ವಾಸುದೇವ ಪರಾವೇದ ಅಂತಹ ಉತ್ತಮನಾಗಿರ್ತಕ್ಕಂತಹ ಜೀವ ವಾಸುದೇವ ಪರಾವೇದ. ಎಲ್ಲ ವೇದ ಮಂತ್ರಗಳು ಕೂಡ ವಾಸುದೇವ ಪರ ಅಂಬಡಿ ಸೂಕ್ತವಾಗಿರಬಹುದು, ಶ್ರೀ ಸೂಕ್ತವಾಗಿರಬಹುದು, ಬಳಿತ ಸೂಕ್ತವಾಗಿರಬಹುದು, ಮಮ ಸೂಕ್ತವಾಗಿರಬಹುದು, ಗಣೇಶ ಸೂಕ್ತವಾಗಿರಬಹುದು, ಯಾವುದೇ ಸೂಕ್ತ ತೆಗೆದುಕೊಂಡು ಕೂಡ ಪರಮ ಮುಖ್ಯ ವೃತ್ತಿಯಿಂದ ಪ್ರಕೃತಿಕರಣದಲ್ಲಿ ಅದನ್ನು ಸ್ಪಷ್ಟಪಡಿಸ್ತಾರೆ. ಪರಮ ಮುಖ್ಯ ವೃತ್ತಿಯಿಂದ ಪ್ರತಿಯೊಂದೂ ಕೂಡ ಭಗವದ್ವಾಚಕ ಸ್ತ್ರೀ ಶಬ್ದಾದಿಗಳು ಎಲ್ಲ ಬಹಳ ಅದ್ಭುತವಾಗಿ ವ್ಯಾಖ್ಯಾನವನ್ನು ಮಾಡಿದ್ದಾರೆ. ಪ್ರತಿಯೊಂದು ಶಬ್ದವೂ ಕೂಡ, ಪ್ರತಿಯೊಂದು ವೇದಮಂತವೆಲ್ಲವೂ ಕೂಡ ಭಗವಂತನ ಪರವಾಗಿಯೇ ಮೊದಲಿಗೆ ವ್ಯಾಖ್ಯಾನ, ಅದಾದ ಮೇಲೆ ಲಕ್ಷ್ಮೀದೇವಿ, ಅದಾದ ಮೇಲೆ ವಾಯುದೇವರು, ಅದಾದ ಮೇಲೆ ತಕ್ಕಂಥ ಅಭಿಮಾನ ದೇವತೆಗಳ ಪರವಾಗಿ ವ್ಯಾಖ್ಯಾನವನ್ನು ಮಾಡಬೇಕು. ಅದಕ್ಕೆ ಸತ್ತತೆ ತಮಗೆ ಸಂಭವಿತಾಂತಂ ಸ್ತಂತತಾಂ ಶುತಿಷು ವಿತ್ತ ದಶಾಂತಂ ಭಾರತಂ ನರಶತಾಂತಮಿ ಸ್ಯಾತ್ ವೈಷ್ಣವಿಂ ಪದ ಸಹಸ್ರತೆಯಮ್ಮಿ ಎಂಬ ಹೇಳಿರುವಂತೆ ವೇದಗಳಿಗೆ ಮೂರು ಅರ್ಥ ತಾತ್ಪರ್ಯ ಇದನ್ನು ದೃಷ್ಟಿಕೋನ ಇಟ್ಟುಕೊಂಡು ಕೂಡ ಒಂದು ಅರ್ಥದಿಂದ ಇದನ್ನು ತಿಳಿಸಿದ್ದಾರೆ ಎಂಬುದಾಗಿ ತಿಳಬಹುದಾಗಿದೆ. ಅದೆಲ್ಲದರ ಜೊತೆಗೆ ವಾಸುದೇವ ಪರಾಯೋಗ, ಯೋಗ ಅಂದರೆ ಏನು ಅಷ್ಟಾಂಗ ಯೋಗವಿದೆ, ಯೋಗ ಪ್ರಾಣಾಯಾಮ ಪ್ರತ್ಯಾಹಾರ ಆಗಿರುತ್ತದೆ, ಅದನ್ನು ಮಾಡುವಾಗಲೂ ಕೂಡ ಇದು ಭಗವಂತನ ಪ್ರೀತಿಗೋಸ್ಕರವಾಗಿ ಅಂತಾನೇ ಮಾಡಬೇಕು. ವಾಸುದೇವ ಪರಾಕ್ರಿಯಾ, ನಾವೇನು ಕ್ರಿಯಾ ಅಂದರೆ ಚಟುವಟಿಕೆಗಳು, ಕೂತ್ಕೊಳ್ಳೋದು, ನಿಂತ್ಕೊಳ್ಳೋದು, ಹೇಳೋದು, ಬೀಳೋದು, ಮತ್ತೆ ನಮಸ್ಕಾರ ಮಾಡೋದು, ಅಂಗಡಿಗೆ ಹೋಗ್ಬಾರ್ದು, ಮತ್ತೊಂದು ಏನೇನು ಚಟುವಟಿಕೆಗಳಿದೆ ಅವೆಲ್ಲವೂ ಕೂಡ ವಾಸುದೇವ ಪರಾಕ್ರಿಯಾ, ಎಲ್ಲವೂ ಕೂಡ ನಡೆದಾಡುವುದೆಲ್ಲವನ್ನು ಕೂಡ ತೀರ್ಥಯಾತ್ರೆಯನ್ನು ಎಂಬುದಾಗಿ ಹೇಗೆ ದಾಸರು ಕೂಡ ತೋರಿಸಿಕೊಂಡಿದ್ದಾರೆ, ಅದೇ ರೀತಿಯಿಂದ ನಾವು ಹಾಲು ತರಕ್ಕೆ ಹೋಗಿದ್ದೆ, ಹೊಸ ತರಕ್ಕೆ ಹೋಗಿದ್ದೆ, ತರಕಾರಿ ತರಕ್ಕೆ ಹೋಗಿದ್ದೆ, ಗಣೇಶ ತರಕ್ಕೆ ಹೋಗಿದ್ದೆ, ಹೂ ತರಕ್ಕೆ ಹೋಗಿದ್ದೆ, ಮನೆಗೆ ಬಂದ ತಕ್ಷಣ ಎಲ್ಲ ಮನೆ ಕಡೆ ಇಟ್ಟು ಕೈ ಕರ್ಕೊಂಡು ಭಗವಂತನಿಗೆ ಸಾವಿನ ಹೋಗ್ಬಂದಲ್ಲ, ಇದೇ ನಿನಗೆ ಒಂದು ಸೇವಾ ಅಂತ ಇದೇ ಪ್ರದಕ್ಷಿಣೆಯನ್ನು ತಿಳ್ಕೊಂಡು ನಮಸ್ಕಾರವನ್ನು ಮಾಡಿದರೆ ಪುಣ್ಯ ನಮಗೆ ಬರುತ್ತೆ. ಆದರೆ ದೇವರು ನಮಗೆ ಮಾಡಿಸ್ಕೊಡಲ್ಲ, ಏ ನಾನು ಅಂಗಡಿಗೆ ಹೋಗಿ ಬಂದೆ, 20 ರೂಪಾಯಿ ಹೇಳಿದ, 5 ರೂಪಾಯಿ ಕೊಟ್ಟೆ, ಭಾರಿ ಬದುವಂತ ನಾನು ಅಂತ ನಮಗೆ ತಲೆ ಅಲ್ಲಿರುತ್ತೆ. ಕನಿಷ್ಠ ಪಕ್ಷ ರಾತ್ರಿ ಮಲ್ಕೋಬೇಕಾದರೂ ಕೂಡ ಬೆಳಗ್ಗೆಯಿಂದ ಈ ರಾತ್ರಿಯವರೆಗೆ ನಾನೇನು ಓಡಾಡಿದ್ದೀನಿ, ಮಲ್ಕೊಂಡಿದ್ದೀನಿ, ಮತ್ತೊಂದು ಏನೇನಿದೆ ಚಟುವಟಿಕೆಗಳು ಎಲ್ಲವನ್ನೂ ಕೂಡ ಭಗವಂತನಿಗೆ ನಾವು ಸಮರ್ಪಣೆಯನ್ನು ಮಾಡಿದರೆ ಅದೇ ನಿಜವಾಗಿರ್ತಕ್ಕಂತಹ ತಪಸ್ಸು. ವಾಸುದೇವ ಪರಂದಾನಂ, ದಾನ ಮಾಡ್ಕೊಳ್ಳೋದಾಗಿದ್ರೆ ಯಾರ್ಯಾರ್ದೋ ದಾನವನ್ನು ಮಾಡಿಕೊಂಡರೆ ಏನು ಪುಣ್ಯವಿಲ್ಲ. ಅನೇಕ ಜನರು ಹಾಕ್ ಮಾಡ್ತಾರೆ, ಹೀಗೆ ಮಾಡ್ತಾರೆ ಅಂತ ಹಗಲು ರಾತ್ರಿ ಅವರ ಬಗ್ಗೆನೇ ಮಕ್ಕಳು ಸೂಚನೆ ಮಾಡಿ ಅವ್ರು ಇಷ್ಟು ಗಂಟೆ ಕೂತ್ಕೊಂತಾರೆ, ಹಿಂಗೆ ಕೂತ್ಕೊಂತಾರೆ ಅಂತ ಆಕ್ಷೇಪಗಳನ್ನು ಮಾಡ್ಕೋತ ಎಷ್ಟೆಷ್ಟೋ ಏನೇನೇನೇನು ಹೇಳಿದ್ರು ಕೂಡ ಯಾವುದು ಪುಣ್ಯದಾಯಕ ತಗೊಂಡೇ ಮಾಡ್ತಾಯಿಲ್ಲ. ಅವ್ರು ಎಷ್ಟು ಗಂಟೆಗೆ ಹೇಳ್ತಾರೋ, ಎಲ್ಲಿ ಕೂತ್ಕೊಂತಾರೋ, ಎಲ್ಲಿ ಸಂಧ್ಯಾನ ಮಾಡ್ತಾರೋ, ಅದು ನಮಗೇನಾಗುತ್ತೆ ನೋಡ್ಕೊಳೋದು ಹೇಳಿದ್ದಾನೆ, ನಮಗೇನು ಹೇಳಿದ್ದಾನೆ. ವಾಸುದೇವ ಪರಂಜ್ಞಾನ, ಭಗವಂತನ ಜ್ಞಾನವನ್ನು ಚೆನ್ನಾಗಿ ಮಾಡಿಕೊಂಡು ಉಳಿಕಿದವರ ಯಾರಾದ್ರೂ ಜ್ಞಾನ ಯಾರಾದ ಶಬ್ದಕ್ಕೆ ಮನುಷ್ಯರು ಅಲ್ಲಿ ಹಂಗೆ ಇವರಿದ್ದಾರೆ ಜ್ಞಾನ ಮಾಡಿಕೊಳ್ಳೋದಿಲ್ಲ, ಆ ಎಲ್ಲ ಜ್ಞಾನವನ್ನು ಮಾಡಿಕೊಳ್ಳುವುದರಿಂದ ಏನು ಪ್ರಯೋಜನ ಇಲ್ಲ. ಅದಕ್ಕೆ ಜ್ಞಾನ ಅಂತ ಮಾಡ್ಕೋಬೇಕಾಗಿದ್ದರೆ ಭಗವಂತನ ಜ್ಞಾನವನ್ನು ಮಾಡಿಕೊಳ್ಳಿ ಅಂತ ಶಾಸ್ತ್ರ. ವಾಸುದೇವ ಪರಂತಪಃ, ನಾವೇನೇ ತಪಸ್ಸು ಮಾಡಿದರೂ ಕೂಡ ಅದು ವಾಸುದೇವ ಪರ ತಪಸ್ಸು ಅಂದ್ರೆ ಏನು? ವ್ರತಂ ತಪಸ್ ಸತ್ಯಂ ತಪಸ್ ಶುಭಂ ಚಮತ್ ತಮ ಶಮಸ್ತಪೋ ದಾನಂತಪೋ ಯಜ್ಞಂ ತಪೋ ಗೋಪವಸ್ವ ಬ್ರಹ್ಮೇಕಂ ತಪಃ. ಇಲ್ಲೇನೇನು ಹೇಳಿದ್ದಾರಲ್ಲ, ಪ್ರತಿಯೊಂದು ತಪಸ್ಸು ಪ್ರತಿನಿತ್ಯ ನಾನು ಪಾಠ ಶ್ರವಣ ಮಾಡ್ತೀನಿ, ಅಧ್ಯಯನವನ್ನು ಮಾಡ್ತೀನಿ ಅಂದರೆ ಅದೇ ಒಂದು ತಪಸ್ಸು. ಪ್ರವಚನವಾಗಿ ತಪ್ಪಿಸೋದೇ ಇಲ್ಲ ಅಂತ ಪ್ರತಿನಿತ್ಯ ಕೇಳಿದ್ರೆ ಅದೇ ಒಂದು ದೊಡ್ಡದಾದ ತಪಸ್ಸು. ಪ್ರತಿನಿತ್ಯ ಏನೋ ಒಂದು ನಮ್ಮ ದೇವರು ಕೊಟ್ಟದ ದಾನ ಕೊಡ್ತೀನಿ ಅಂತಂದ್ರೆ ಅದೇ ಒಂದು ದೊಡ್ಡ ತಪಸ್ಸು. ಎಲ್ಲೂ ಕಾಡಿಗೆ ಹೋಗಿ ಕೂತ್ಕೊಂಡು ಮನೆ ಎಣಿಸೋದು ಅದೊಂದು ತರಹದ ತಪಸ್ಸು. ಆದರೆ ಮನೆಯಲ್ಲೇ ಇತ್ತು ಸುಲಭವಾಗಿ ಮಾಡ್ತಕ್ಕಂಥ ತಪಸ್ಸು ಅಂತಂದ್ರೆ ಇವೆಲ್ಲವೂ ಕೂಡ ಬಹಳ ದೊಡ್ಡದಾಗಿರ್ತಕ್ಕಂಥ ತಪಸ್ಸು. ವಾಸುದೇವ ಪರೋ ಧರ್ಮ, ಧರ್ಮ ಅಂದ್ರೆ ಏನು? ಭಗವಂತ ಏನು ಹೇಳಿದ್ದಾನೋ ಅದೇ ಧರ್ಮ. ಇದಕ್ಕೆ ಸಾಕಷ್ಟು ಮಹಾಭಾರತ ದೃಷ್ಟಾಂತಗಳು ಉಂಟು. ವೇದ ಪ್ರಣಯ ನೋಡಿ ಧರ್ಮ ಅಂತ ಮುಂದೆ ಬರ್ತದೆ.
ವೇದಸ್ಯ ಪ್ರಭುರಂಚುತ ಮುಂದೆ ಹೇಳ ಕಾಲಕ್ಕೆ ಧರ್ಮ ಯಮದೋತ್ತರ ವಿಷ್ಣುತ್ತರ ಸಂವಾದವಾದ ಕೇಳ್ತಾರೆ ಧರ್ಮ ಅಂದ್ರೆ ನಿಮಗೇನು ಗೊತ್ತಾ ಅಂತಂದ್ರೆ ವೇದ ಪ್ರಣೀತೋ ಹಿ ಧರ್ಮ ವೇದ ಏನು ಈ ಮಾಡು ಅಂತ ಹೇಳ್ತಲ್ಲ ಅದೇ ಧರ್ಮ ಅದಕ್ಕ ಸ್ವಾಮಿ ಯಾರು ಭಗವಂತ ಹೀಗಾಗಿ ದೇವರೇ ನೀ ಮಾಡು ಅಂತ ಹೇಳ್ತಾನಲ್ಲ ಅದೇ ಧರ್ಮ ಅಶ್ವತ್ಥಾಮಹತ ಅನ್ನು ಅಂತಂದ್ರೆ ಧರ್ಮರಾಜ ಅಂದಿಲ್ಲ ಅದಕ್ಕೇನ್ ಮಾಡೋದು ಉಪಾಯಾಂತರ ಮಾಡದ ಹಿಂಸೆಂದರ ಕಡೆ ನಮ್ಮ ದಾನ ಹೊಡೆಸಿ ಅಷ್ಟು ಒಳ್ಳೆ ಹೇಳಲ್ಲ ಅಂತ ಅವನು ನಾನು ಹೇಳಿದ್ಮೇಲೆ ಹೇಳಬೇಕು ಅಂತಂದು ಅವನು ಹೇಳಿದ ಧರ್ಮರಾಜ ಭೀಮಂತ ಹೇಳದ ಒಂದು ಆನೆ ಹೊಳೆ ಅಶ್ವತ್ಥಾಮಹತ ಕುಂಜರ ಅಂತ ಆನೆ ಹೋಗಿದೆ ಹೇಳು ಅಂತ ಅವನು ಅಶ್ವತ್ಥಾಮಹತ ಕುಂಜರ ಅಂತ ದೇವರ ಕರೆಕ್ಟ ಕುಂಜರ ಶಬ್ದ ಬರಕಾಲ ನೋಡಿ ಎಷ್ಟು ಚೆನ್ನಾಗಿದೆ ಯುದ್ಧದ ರೀತಿ ಇರೋಗಿಲ್ಲ ಸೂರ್ಯಾಸ್ತ ಮಾಡ್ತಿರ್ಬೇಕು ಸುಮ್ ಸುಮ್ ಶಂಕರನಾದ ಮಾಡಿದ್ರೆ ಎಲ್ಲ ದೇವರ ವ್ಯವಸ್ಥೆ ಎಂಬ ಶಂಕರನಾದವನ್ನು ಮಾಡಿದ ಇದೊಂದು ತರ ಅಲ್ಲಿ ಭೀಮಸೇನ ದೇವರು ಎಲ್ಲೂ ಕೂಡ ಶಸ್ತ್ರಾಸ್ತ್ರಗಳು ಜಮನ ಮಾಡೋರೇ ಅಲ್ಲ ದೇವರು ಹೇಳ್ದ ನಾ ಹೇಳ್ತೀನಿ ಬಾಣ ಬಿಡೋದ್ರ ಭೀಮಸೇನ ಬಾಣ ಬಿಟ್ರ ಹೋದೆ ಏನು ವಾಸುದೇವಪ್ಪ ದೇವರು ಹೇಳ್ದ ಅದೇ ಧರ್ಮ ಅಂತಹ ಅದ್ಭುತವಾದ ನಿಷ್ಕೃಷ್ಟವಾಗಿರ್ತಕ್ಕಂತಹ ಜ್ಞಾನ ಏನಿದೆ ಅಲ್ಲ ಅದೇ ನಿಜವಾಗಿರ್ತಕ್ಕಂತಹ ಧರ್ಮ ಅದಕ್ಕೆ ವಾಸುದೇವ ಪರೋ ಧರ್ಮ ವಾಸುದೇವ ಪರಾಗತಿ ಅಯ್ಯೋ ನಮ್ಗೇನು ಯೋಚನೆ ಹೇಳ್ರಿ ಅಕಸ್ಮಾತ್ ದೇವ್ರಿಗೆ ಬಿಟ್ಟರು ನಂಗೆ ಇವ ಶ್ರೀಮಂತ ನಮ್ಗೆ ಹೇಳಿದ್ದಾನೆ ನನಗೆ ಅವನೇ ಗತಿ ಅಂತ ಯಾರು ಆರಾಧನೆ ಇಟ್ಕೊಂಡಿದ್ರೆ ಅದಕ್ಕಿಂತ ದೊಡ್ಡತನ ಜಗತ್ತಿನಲ್ಲಿ ಇಲ್ಲ ಅದಕ್ಕೆ ವಾಸುದೇವ ಪರಾಗತಿ ನಮ್ಗೆ ಯಾರು ಜೊತೆ ಬರೋದಿಲ್ಲ ನಮ್ಗೆ ಯಾರು ಇಲ್ಲ ನಮ್ಮನ್ನು ರಕ್ಷಣೆ ಮಾಡುವ ದೇವನೇ ಅಂತ ಯಾರೇ ಮನಸ್ಸಲ್ಲಿದೆ ಅದೇ ನಿಜವಾಗಿರ್ತಕ್ಕಂತಹ ಜ್ಞಾನ ಅದೇ ನಿಜವಾಗಿರ್ತಕ್ಕಂತಹ ಗತಿ ಮೂಲಕ್ಕೋಸ್ಕರವಾಗಿ ಅದನ್ನು ಕೂಡ ಹೇಳ್ತಾ ಇದ್ದಾರೆ ಅಂತ ಅದ್ಭುತವಾಗಿರ್ತಕ್ಕಂತಹ ಜ್ಞಾನವನ್ನು ಯಾರು ಮಾಡಿಕೊಂಡು ಲೀಲಾವತಾರೇಶು ಭಗವಂತ ನಾನಾ ಯೋನಿಗಳಲ್ಲಿ ಅವತಾರವನ್ನು ಮಾಡಿ ಬಂದಿದ್ದಾನೆ ಅಂತ ಹೇಳಿದ್ರ ಸ್ವಾಮಿ ಅದು ಯಾವುದು ಅಂತ ಪ್ರಶ್ನೆ ಮಾಡಿದಾಗ ಅದಕ್ಕೆ ಸುಂದಾಚ ಉತ್ತರ ಕೊಡ್ತಾರೆ ಜಗೃಹೇ ಪೌರುಷಂ ರೂಪಂ ಭಗವಾನ್ ಮಹದಾಗಿ ಸಂಭೂತ ಷೋಡಶ ಕಡೆಯ ಆಲೋಕ್ಷಯ ಭಗವಂತ ಮೂಲ ರೂಪಿ ಆಗಿರ್ತಕ್ಕಂತಹ ಶಿವನಾರಾಯಣ ಜಗೃಹೇ ಪೌರುಷಂ ರೂಪಂ ದೊಡ್ಡದಾಗಿರ್ತಕ್ಕಂತಹ ಒಂದು ಪುರುಷ ರೂಪವನ್ನು ಭಗವಂತ ಧಾರಣೆ ಮಾಡಿದ್ದಾನೆ ಅದರಿಂದ ಅನಂತ ಪದ್ಮನಾಭಾದ ರೂಪಗಳ ರೂಪ ಬಂದಿದೆ ಅನಂತ ಪದ್ಮನಾಭನ ರೂಪ ಆ ಅನಂತ ಪದ್ಮನಾಭ ರೂಪದಿಂದ ಯಸ್ಯಾಂಬಶ್ಯ ಲೋಕರಿದ್ರಾಂಗಲ್ಪನಃ ಅದರಿಂದ ಕಮಲ ಹುಟ್ಟಿ ಬ್ರಹ್ಮದೇವರ ಉತ್ಪತ್ತಿ ಹಾಗೂ ಆ ಪದ್ಮನಾಭ ರೂಪಾದಗಳಿಂದ ಉಳಿದ ಎಲ್ಲ ರೂಪಗಳನ್ನು ಭಗವಂತ ಹೊರಗೆ ಆಗ್ತಾ ಇದ್ದಾನೆ ಅವು ಎಷ್ಟು ಲೆಕ್ಕವೆ ಅನಂತವು ಅದರಲ್ಲಿ ಒಂದಿಷ್ಟು ಭಾಗವತವಾದ ರೂಪಗಳನ್ನು ಹೇಳ್ತಾರೆ ಅಖಂಡವಾದ ಬ್ರಹ್ಮಚರ್ಯವನ್ನು ತಿಳಿಸುವ ಸಲುವಾಗಿ ಸೇವಕೃತವನ್ನು ದೇವ ಕೌಮಾರಂ ಸರ್ಗಮಾಸ್ಥಿತ ಚಚಾರದಶ್ಚರ ಬ್ರಹ್ಮ ಬ್ರಹ್ಮಚರ್ಯ ಅಖಂಡಿತಂ ಸನತ್ಕಾಮರ ರೂಪ ಬ್ರಹ್ಮಚರ್ಯವನ್ನು ಹೇಳ್ತು ಆದಿವರಾಮ ರೂಪ ಉತ್ತರಿಶ ಹಿಂದೇಶ ಸೌಕರ ಮುಹು ಆ ಭೂಮಿಯನ್ನು ಹೊರಗೆ ತಂದಿರತಕ್ಕಂಥದ್ದು ಆಮೇಲೆ ಮಹಿಳಾ ಸ್ವರೂಪ ನರನಾರಾಯಣ ರೂಪ ಕಪಿಲ ರೂಪ ದತ್ತಾತ್ರೇಯ ಯಜ್ಞ ವೃಷಭ ಆಮೇಲೆ ಋತುಚಕ್ರಗಳ ಒಂದು ಅಂಶ ಆಮೇಲೆ ಮತ್ಸ್ಯ ಅದಾದ್ಮೇಲೆ ಭಗವಂತ ಪೂರ್ವ ಸಮುದ್ರ ಮಥನ ಮಾಡುವ ಕಾಲಕ್ಕೆ ಧನ್ವಂತರಿ ಮೋಹಿನಿ ನಾರಾ ನರಸಿಂಹ ವಾಮನ ಪರಶುರಾಮ ವೇದಿವ್ಯಾಸ ರಾಮ ಬಲರಾಮ ಕೃಷ್ಣ ಅನು ಶುಕ್ಲ ಕೇಶಾಂಬೇಶ ಕೃಷ್ಣ ಕೇಶಾಂಬೇಶ ಬುದ್ಧ ಕಲ್ಕಿ ಹೀಗೆ ಭಗವಂತ ನಾನಾವಿಧವಾದ ರೂಪಗಳನ್ನು ಧಾರಣೆಯನ್ನು ಮಾಡಿದ್ದಾನೆ ಅದರ ಬುದ್ಧೋ ನಾಮ ತಿಳಿಸಿದ ಕೀಕಟೇಶ ಭವಿಷ್ಯತಿ ಬುದ್ಧನಾಮಕನಾಗಿ ಭಗವಂತ ಧ್ಯಾನ ಪ್ರಾಂತದಲ್ಲಿ ಅವತಾರವನ್ನು ಮಾಡಿದ್ದ ಅವನ ಸಾಕಷ್ಟು ಇತಿಹಾಸ ಇದರಲ್ಲಿ ಇದೆ ಅವನನ್ನ ಕರೆಯಿಟ್ಟ ಮತ್ತೆ ಭಗವಂತ ತಾನೇ ಅದ್ಭುತವಾದ ಎಲ್ಲವನ್ನ ಅಧೀನ ತತ್ವಸರವಾಗಿ ತಾನೇ ಬಂದು ಉಪದೇಶವನ್ನು ಮಾಡಿದ ಹೇಳದು ಸರಿಯಾಗಿ ಹೇಳಿದ ಅದನ್ನು ಕೂತ್ಕೊಳ್ಳೋರಿಗೆ ವಿಪರೀತ ಬುದ್ಧಿ ಕೊಟ್ಟು ಎಲ್ಲ ವಿಪರೀತವಾಗಿ ತಿಳುವ ಹಾಗೆ ಮಾಡಿಬಿಟ್ಟ ಯಾಕೆ ದೇವರು ಏನು ಮಾತನಾಡಿದರು ಏನೇ ಉಪದೇಶ ಕೊಟ್ಟರು ಸುಳ್ಳನ್ನು ದೇವರು ಉಪದೇಶ ಕೊಡೋದಿಲ್ಲ ಸುಳ್ಳನ್ನು ಹೇಳೋದಿಲ್ಲ ದೇವರೆಲ್ಲ ಸತ್ಯವೇ ಕೂತ್ಕೊಂಡವ್ರು ಕನ್ಫ್ಯೂಸ್ ಮಾಡಿಸ್ಬಿಡ್ತಾನೆ ಅದು ಅವನೇ ಪ್ರೇರಣೆ ತಾನೆ ಸ್ಕೂಲಲ್ಲಿ ಟೀಚರು ನೂರಾರು ಸ್ಟೂಡೆಂಟಿಗೆ ಪಾಪ 4+3 ಎಷ್ಟು ಹೇಳ್ತಾರೆ 7 ಹೇಳೋರು ಅವರು ಮೋಸ ಮಾಡೋಕ್ಕಾಗಲ್ಲ ಅದು ಕೂತರ ವಿದ್ಯಾರ್ಥಿಗಳಿಗೆ ತಲೆ ಹತ್ತ ಮಾಡೋಲ್ಲ ಏನು ಪ್ಲಸ್ ಅಂತ ಅಂದ್ರೆ ಪ್ಲಸ್ ಅಂದ್ರೆ ಏನು ಪ್ಲಸ್ ಆಗಿ ಗೊತ್ತಿದ್ದವನ್ನ ಏನ್ ಮಾಡ್ತಾರೆ ಏನು ಪ್ಲಸ್ ಅಂತ ಅಂದ್ರೆ ಅರ್ಥ ಮಾಡ್ತಿಲ್ಲ ಅಂತ ಒಬ್ಬಂತ ಒಂದು ಫೋನ್ ಅಂದ್ರೆ ಸಂಖ್ಯಾ ಜ್ಞಾನವಿಲ್ಲ ಫೋನ್ ಅಂದ್ರೆ ಗೊತ್ತಾಗ್ತದೆ ಇನ್ನು ಮೈತ್ರಿ ಜ್ಞಾನ ಇಲ್ಲ ಅಂದ್ರೆ ತಾತ್ಪರ್ಯ ಕೂತಿರೋರಿಗೆ ಕನ್ಫ್ಯೂಸ್ ಮಾಡೋದು ಅಂತ ಗೊತ್ತು ತಾನು ಅಬದ್ಧ
ಬುದ್ಧವನ್ನು ಉಪದೇಶ ಮಾಡುವಂತಹ ಸಮಾಧ ಕೇಳಿದ್ದಲ್ಲ, ದೇವರು ಮಾತಾಡಿದ್ದೇ ಸತ್ಯ. ನಾಳೆ ಆಶ್ವಿ ಸಮಾಂತರ ಬರ್ತದೆ, ಶಾಪ ಕೊಟ್ಬಿಟ್ಟ ಪಿಶಾಚೋಪಗ ಬುದ್ಧೇ ಅಂತ ಹೇಳಿ, ಆಮೇಲೆ ಅವನ್ನೆಲ್ಲ ಸ್ವಾಮಿ ಹೊಡೆಸ್ಕೊಂಡಿದ್ದು ನೀನು ಹೊಡೆದಿದ್ದನು ನನಗೇನುಂದಾಗ, ಅಯ್ಯೋ ನಾನೇನ್ ಮಾಡಲಿ, ನಾನೆಂದೂ ಕೂಡ ಸುಳ್ಳನ್ನ ಮಾತನಾಡುವುದಿಲ್ಲ ಅಂತ ನಾನು ಹೇಳಿದ್ದಾರೆ. ತಾತ್ಪರ್ಯವೇನು, ದೇವರು ಎಂದು ಯಾವತ್ತೂ ಸುಳ್ಳನ್ನು ಉಪದೇಶವನ್ನ ಮಾಡುವುದರ ಮಾತೇ ಅಡುಗಿಲ್ಲ, ಅವನು ಬಾಯ್ಬಿಟ್ಟರೆ ಸತ್ಯನೇ ಬರೋದು. ಹಾಗಾಗಿ ಇದನ್ನು ಕೂಡ ನಾವು ತಿಳಿಬಹುದಾಗ, ಅದಾದ ಮೇಲೆ ಆ ಪರಮಾತ್ಮ ಕಲಿಕೆಯಾಗಿ ಕಲಿಗಾರದ ಕೊನೆಯ ಭಾಗದಲ್ಲಿ ಕಲಿಕೆಯಾಗಿ ಅವತಾರ ಆಗೋಗಿದೆ. ಇವೆಲ್ಲವೂ ಕೂಡ ಕೇವಲ ಪ್ರಕಟ ಜಗತ್ತಿನಲ್ಲಿ ನಮ್ದು ಏನೇನು ನಮ್ಮ ರೂಪಗಳು ಪ್ರಸಿದ್ಧವಾಗಿದೆ, ಮತ್ಸ್ಯಪೂರ್ವ ಆಗಿರಬಹುದು, ಕೇಶವಾಗಿರಬಹುದು, ಇವೆಲ್ಲವೂ ಕೂಡ ಎಲ್ಲವೂ ಪ್ರಕಟ ಆಗೋಗಿರುತ್ತೆ. ಆಯಾ ಕಾರ್ಯ ಬಂದಾಗ ಮಾತ್ರ ಅದನ್ನ ಭೂಮಿಯಲ್ಲಿ ಪ್ರಕಟ ಮಾಡಿ ತೋರಿಸ್ತಾನೆ. ಅಲ್ಲಿ ಪ್ರಕಟ ಆಗಿದೆ ಮೇಲ್ಗಡೆ, ಇಲ್ಲಿ ಅದನ್ನ ಆಯಾ ಕರುಣಾಯೋಗವನ್ನ ದೇವರು ಪ್ರಕಟ ಮಾಡಿ ವ್ಯಾಪಾರವನ್ನು ಮಾಡ್ತಾನೆ. ಏನ್ ಪಾಪ ಹಿರಣ್ಯ ಕಶಿಪು ಏನೆಷ್ಟು ಬುದ್ಧಿವಂತಿಕೆಯಿಂದ ಪ್ರಶ್ನೆ ಕೇಳ್ಬಿಟ್ಟ, ವರ ಕೇಳ್ಬಿಟ್ಟ, ಅವನು ದೇವರು ಕೊನೆಗೆ ತೋರಿಸ್ತಾ ಇಲ್ಲ. ಅದಕ್ಕೆ ಹೀಗೆಲ್ಲ ಬಂದ ಅಂತ ತಿಳ್ಕೊಳ್ಳೋ ಕಾರಣವೇ ಇಲ್ಲ, ಎಲ್ಲ ವ್ಯವಸ್ಥಿತವಾಗಿ ಮಾಡಿಬಿಟ್ಟಿದ್ದಾನೆ ಭಗವಂತ. ಹೀಗಾಗಿ ಅಂತ ಅದ್ಭುತವಾದ ರೂಪಗಳೆಲ್ಲವೂ ಕೂಡ ಇರತಕ್ಕಂತಹ ಸಂದರ್ಭದಲ್ಲಿ ಆ ಎಲ್ಲ ರೂಪಗಳನ್ನ ವರ್ಣನೆಯನ್ನು ಕೂಡ ಮಾಡ್ತಾ ಇದ್ದಾನೆ. ಹೀಗೆ ಭಾಗವತದಲ್ಲಿ ಇದಂ ಭಾಗವತಂ ರಾಮ ಇದಂ ಭಾಗವತಂ ನಾಮ ಬ್ರಹ್ಮಸಂಪುರ ಇದಂ ಭಾಗವತಂ ನಾಮ ಪುರಾಣಂ ಬ್ರಹ್ಮ ಸಂಹಿತಂ. ಈ ಭಾಗವತಾದಂತಹದ್ದು ಬ್ರಹ್ಮ ಸಂಹಿತಂ, ಬ್ರಹ್ಮಜ್ಞಾನವನ್ನ ಕೊಡತಕ್ಕಂತಹ ಅದ್ಭುತವಾಗಿರ್ತಕ್ಕಂತಹ ಗ್ರಂಥ ಎಂಬುದಾಗಿ ಹೇಳ್ತಾ ಕಲೋ ನಷ್ಟ ಪುಂಸ ಪುರಾಣ ಮೋದಿತ. ಆರನೇ ಪ್ರಶ್ನೆಯನ್ನು ಕೇಳಿದ್ರು, ಕೃಷ್ಣ ಪರಮಾತ್ಮ ಇರೋವರೆಗೂ ಕೂಡ ಧರ್ಮವನ್ನು ಚೆನ್ನಾಗಿ ರಕ್ಷಣೆಯನ್ನು ಮಾಡ್ತಾ ಇದ್ದ, ಧರ್ಮವನ್ನು ಮಾಡಿಸ್ತಾ ಇದ್ದ. ಆ ಕೃಷ್ಣ ಪರಮಾತ್ಮ ಪರಂಧಾಮಕ್ಕೆ ತೆರಳಿ ಆದ ಮೇಲೆ ಧರ್ಮ ಕಂ ಶರಣಂಗತ, ಧರ್ಮ ಯಾರನ್ನ ಮರೆಹೋಗಿತು ಅಂತ ಪ್ರಶ್ನೆ ಕೇಳಿದಾಗ ಅದಕ್ಕೆ ಉತ್ತರವನ್ನು ಕೊಡ್ತಾ ಇದ್ದಾರೆ. ಕಲೋ ನಷ್ಟದಶಾಂಸ ಪುರಾಣತ್ವನುಮೋದಿತ, ಪುರಾಣಗಳಲ್ಲಿ ಸುವರ್ಣಂತೆ ಪ್ರಕಾಶಮಾನವಾದ ಶ್ರೇಷ್ಠವಾದದ್ದು ಅಂತಂದ್ರೆ ಶ್ರೀಮದ್ ಭಾಗವತ. ಅದು ಕೃಷ್ಣ ಪರಮಾತ್ಮನ ಪ್ರತಿಮೆಯೇ ಹೌದು. ಅದಕ್ಕೋಸ್ಕರವಾಗಿ ಮತ್ತೆ ಭಾಗವತವನ್ನೇ ಈ ಧರ್ಮ ದೇವತ ಮರಹೊಕ್ಕಿತು, ಅರ್ಥಾತ್ ಕೃಷ್ಣನನ್ನೇ ನೀನೇ ಧರ್ಮವನ್ನು ಉಳಿಸಬೇಕು ಅಂತ ಮರಹೊಕ್ಕಿತು ಎಂಬುದಾಗಿ ಉತ್ತರವನ್ನು ಕೂಡ ಕೊಡ್ತಾ, ಅದಕ್ಕೆ ಧರ್ಮ ಅಂದ್ರೇನು, ಭಾಗವತೋಕ್ತವಾದ ಧರ್ಮಗಳು. ಅದಕ್ಕೆ ತಾತ್ಪರ್ಯದಲ್ಲೂ ಕೂಡ ಶುದ್ಧೇ ಭಾಗವತೇ ಧರ್ಮೇ ನಿರ್ದೋಷಿತ ಹೋದ್ರ ಅದು ಭಾಗವತ ಧರ್ಮಗಳು ಅಂತ. ಯಾಕೆ ಶುದ್ಧವಾದದ್ದು ಈ ಧರ್ಮಗಳಿದೆ, ಇದು ಭಾಗವತವನ್ನು ಮರಹೊಕ್ಕಿತು ನೀನೇ ಉಳಿಸಬೇಕು ಅಂತ ಅದು ಕೃಷ್ಣ ಪರಮಾತ್ಮನ ಪ್ರತಿಮೆ ಎನ್ನುವುದನ್ನು ಕೂಡ ನಾವು ಮನಸ್ಸಲ್ಲಿ ಇಟ್ಟುಕೊಂಡು ಅದನ್ನು ನಾವು ಚಿಂತನೆಯನ್ನು ಮಾಡಬೇಕು. ಆಗ ಸೂತಾಚಾರರು ಪ್ರಶ್ನೆ, ಸೂತಾಚಾರರು ಶೋಣಕಾಲವನ್ನು ಮಾಡತಕ್ಕಂಥ ಪ್ರಶ್ನೆಗೆ ಉತ್ತರವನ್ನು ಕೊಡ್ತಾ ಇದ್ದಾರೆ. ಕಸ್ಮಿನ್ ಯುಗೇ ಪ್ರವೃತ್ತೋಯ್ ಸ್ಥಿರವಾ ಕಾಮಹೇತುನ, ಈ ಭಾಗವತ ಅಂತಕ್ಕಂತಹದ್ದು ಹೊರಗೆ ಬರಲಿಕ್ಕೆ ಕಾರಣವೇನು, ಯಾವ ಕಾಲದಲ್ಲಿ ಬಂತು, ಹೇಗೆ ಬಂತು ಎಂಬುದಾಗಿ ಪ್ರಶ್ನೆ ಮಾಡಿದಾಗ ಅದಕ್ಕೆ ಉತ್ತರವನ್ನು ಕೊಡ್ತಾ ಇದ್ದಾರೆ. ದ್ವಾಪರೇ ಸಮರು ಪ್ರಾಪ್ತಿ ತೃತೀಯೇ ಲಿಂಗಪರಿಯೇ ಜಾತ ಪರಚರಾದೋಹಿ ವಾಸ್ತವ್ಯಂ ಕಲಯಾಹರೇ. ದ್ವಾಪರೇ ಸಮರು ಪ್ರಾಪ್ತಿ ತೃತೀಯ ಮೂರನೇ ದ್ವಾಪರೆಯು ಸಂಪನ್ನವಾಗ್ತಾ ಇರತಕ್ಕಂತಹ ಸಂದರ್ಭದಲ್ಲಿ ಪರಾಚರಾದ ಸತ್ಯವತಿಯಿಂದ ವೇದವ್ಯಾಸ ದೇವರ ಅವತಾರವನ್ನು ಮಾಡಿದ್ದಾರೆ. ಅಂತಹ ವೇದವ್ಯಾಸ ದೇವರು ಉಪಸ್ಪೃಶ್ಯ ಜಲಂ ಶುಚಿ, ಅದ್ಭುತವಾಗಿರ್ತಕ್ಕಂತಹ ಸರಸ್ವತಿ ನದಿ ತೀರದಲ್ಲಿ ಕೂತಿದ್ದಾರೆ. ಅಲ್ಲಿ ತಾವು ಕೈ ಕಾಲು ಎಲ್ಲ ಹಸ್ತ ಪ್ರಕ್ಷಣ ಎಲ್ಲವನ್ನು ಕೂಡ ಮಾಡಿಕೊಂಡು ಮೇಲಿನ ಉಳಿದೇ ರಂಗಮಂಡಲೆ ಸುಮ್ಮನೆ ಮೇಲೆ ಈ ವಿಚಾರವನ್ನು ಮಾಡ್ತಾ ಕೂತಿದ್ದಾರಂತೆ. ಕಾಲೋ ವಿಧಕರಂ ದೃಷ್ಟ ಯುವಧರ್ಮ ವಿಧಕರಂ ಪ್ರಾಪ್ತ ಭವಿಗೆ, ಭೂಲೋಕದಲ್ಲಿ ಕಾಲದ ಪ್ರಭಾವದಿಂದ ಯುಗಗಳ ಪ್ರಭಾವದಿಂದ ಆಗತಕ್ಕಂತಹ ವ್ಯತ್ಯಾಸಗಳನ್ನು ಕೂಡ ತಾವು ನೋಡ್ತಾ ಇದ್ದಾರೆ. ಶಕ್ತಿ ಹಾಸಂ, ಎಲ್ಲ ಜೀವರಾಶಿಗಳಲ್ಲಿ ಶಕ್ತಿ ಇರತಕ್ಕಂತಹದ್ದು ಹಾಸವಾಗ್ತಾ ಹೋಗ್ತದೆ. ಒಂದೇ ನುಡಿ ಬಿಡಿಸ್ಬರ್ರು ಅಂದ್ರೆ ಹೊಗಿಟ್ಟುಕೊಂಡು ಹೋಗ್ತಾನೆ, ಅರ್ಧಕ್ಕೇನೆ ಮುಗಿಸ್ತಾನೆ, ನನ್ ಕೈಲಾಗಲ್ಲ ಸೊಂಟ ನೋವು ಅಂತ ವಾಪಸ್ ಬರ್ತಾನೆ. ನಿಂತ್ಕೊಂಡು ಮೇಲ್ವಿಚಾರಣೆ ಮಾಡ್ತಿರ್ತಾರೆ, ಮೈ ಪಕ್ಷಿ ಕೆಲಸ ಮಾಡೋದೇನೆ ಅಂತದಲ್ಲ, ಅದು ಕ್ಷೀಣಿಸ್ತಾ ಬರ್ತದೆ. ಯಾಕೆ? ಕಲಿಯುಗದ ಪ್ರಭಾವ, ಶಕ್ತಿ ಹ್ರಾಸಂ, ಅಶ್ರದ್ಧನ. ಯಾರಲ್ಲೂ ಕೂಡ ಶ್ರದ್ಧಾ ಅಂತನುವುದೇ ಇರಲ್ಲ, ಕೇವಲ ಯಾಂತ್ರಿಕವಾಗಿರ್ತಕ್ಕಂತಹ ವ್ಯಾಪಾರ ನಡೆಯುತ್ತದೆ. ಬಾ ತಗೊಂಬ ಹಾಕು ಚೆಲ್ಲು ತಿನ್ನು ಇಷ್ಟೇ ಇರದೇ ಹೊರತು ಶುದ್ಧವಾಗಿರ್ತಕ್ಕಂತಹ ಶ್ರದ್ಧಾ ಅಂತ ಸರ್ವತಯಾದಲ್ಲೂ ಕೂಡ ಇರಲಿಲ್ಲ. ಹಾಗೂ ನಿಸ್ಸತ್ವ ಮಾಡುವ ಕಾರ್ಯಗಳಲ್ಲಿ ಸತ್ವನೇ ಇರೋದಿಲ್ಲ, ಶ್ರದ್ಧೆಯೂ ಇರೋದಿಲ್ಲ, ಸತ್ವವನು ಇರುವುದಿಲ್ಲ. ಇದರುವ ಕಾಮುಷ್ಯ ಮತ್ತೆ ಭಾಗ್ಯವಿದೆಯಾ ಅಂದ್ರೆ ಅದು ಇಲ್ಲ. ಇಂತಹ ಜನರನ್ನ ಜನಾನ್ ವೀಕ್ಷ,
ಇದೆಲ್ಲವನ್ನು ಕೂಡ ಕಂಡಿರ್ತಕ್ಕಂತಹ ವೇದವ್ಯಾಸದೇವರು ಎಲ್ಲರ ಅನುಕೂಲಕ್ಕೋಸ್ಕರವಾಗಿ ವೇದವ್ಯಾಸದೇವರು ವೇದಮೇಕಂ ಚತುರ್ವಿಧಂ ಅಂತ ಅನಂತವಾಗಿರತಕ್ಕಂತಹ ವೇದದ ಒಂದು ದೊಡ್ಡದಾಗಿರ್ತಕ್ಕಂತಹ ರಾಶಿ ಅದನ್ನ ನಾಲ್ಕು ವಿಭಾಗಗಳನ್ನಾಗಿ ಮಾಡಿ ಋಗ್ವೇದ ಸಮವೇದ ಅಥರ್ವಣವೇದ ಎಂಬುವುದಾಗಿ ವಿಭಾಗವನ್ನು ಮಾಡಿಕೊಂಡಿದ್ದಾರೆ ಅಂತ. ಆಗ ಹಾಗಾದ್ರೆ ಒಂದು ವೇದ ಇತ್ತು ಅದು ನಾಲ್ಕಾಯಿತು ಅಂತ ಹೇಳ್ತಾರೆ. ಅದಕ್ಕೆ ಅನೇಕ ವ್ಯಾಖ್ಯಾನಕಾರ ಏನು ಮಾಡ್ತಾರೆ ಅಂತಂದ್ರೆ ಒಂದೊಂದು ವೇದವೂ ಅನಂತ, ಒಂದೊಂದು ವೇದವೂ ಅನಂತ, ಅದರಲ್ಲಿಯೇ ವಿಭಾಗವನ್ನು ಮಾಡಿಕೊಟ್ಟರು. ಅರ್ಥಾತ್ ಋಗ್ವೇದ ಅನಂತವಾಗಿದೆ, ಯಜುರ್ವೇದ ಅನಂತವಾಗಿದೆ, ಸಾಮವೇದ ಅನಂತ, ಅರ್ಥಾತ್ ಟೋಟಲ್ ಅನಂತಾವಯ ವೇದ, ಅದರಲ್ಲಿ ಇವರು ವಿಭಾಗವನ್ನು ಮಾಡಿಕೊಟ್ರು ಅಂತ ಕೆಲವರು ವ್ಯಾಖ್ಯಾನವನ್ನು ಮಾಡ್ತಾ ಇದ್ದಾರೆ. ಅರ್ಥಾತ್ ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣ ವೇದ ಅಂತ ಅದರ ಶಿಷ್ಯೈ ಪ್ರಶಿಷ್ಯೈ ತಕ್ಷಿಷ್ಯೈ ಎಂಬುವುದಾಗಿ ತಾವು ವ್ಯವಸ್ಥೆಯನ್ನು ಮಾಡಿಕೊಡ್ತಾ ಇದ್ದಾರೆ. ಅದಾದ ಅದ್ಭುತವಾಗಿರ್ತಕ್ಕಂಥ ಪುರಾಣಗಳ ರಚನೆ ಮಾಡ್ತಾ ಇದ್ದಾರೆ. ತಮ್ಮ ಶಿಷ್ಯರಿಗೆ ವೈಶಂಪಾಯನರು, ಶೈಲರು ಮತ್ತು ಪ್ರಮುಖರು ಎಲ್ಲರೂ ಕೂಡ ವಿಭಾಗವನ್ನು ಮಾಡಿಕೊಡ್ತಾ ಇದ್ದಾರೆ. ಕೊನೆಗೆ ಸ್ತ್ರೀ ಶುದ್ಧ ಧ್ವಜಬಂಧು ನಮ್ಮ ತ್ರೀನ ಶುದ್ಧ ಗೋಚರ ಸ್ತ್ರೀಯರಿಗೆ ಹಾಗೂ ಶೂದ್ರ ದ್ವಿಜಬಂಧು ನಮ್ಮ ಬಹಳ ವಿಚಿತ್ರವಾಗಿರ್ತಕ್ಕಂತಹ ವ್ಯಾಪಾರ ಭಗವಂತ ಮುಂಚೆನೆಯಲ್ಲಿ ಹೇಳ್ಬಿಟ್ಟಿದ್ದಾನೆ. ಇದು ಜನತೃಷ್ಟಾಂತ ಸ್ತ್ರೀಯರಿಗೆ ವೇದಾಧಿಕಾರ ಕಲಿಯುಗದಲ್ಲಿ ಬೇಡ ಅನ್ನುವ ಉದ್ದೇಶವನ್ನು ಇಟ್ಟುಕೊಂಡು ಅದನ್ನು ಅವರಿಗೆ ಸಾಧನೆ ಆಗಬೇಕಾಗುತ್ತೆ ಅಂತಂದ್ರೆ ಅದಕ್ಕೆ ಮಹಾಭಾರತವನ್ನು ರಚನೆ ಮಾಡಿಕೊಟ್ಟಿದ್ದಾರೆ. ಅದನ್ನು ತಮ್ಮ ಪತಿಯ ಮುಖಾಂತರವೋ ಮಕ್ಕಳ ಮುಖಾಂತರವೋ ಗುರುಗಳ ಮುಖಾಂತರವೋ ಅಲ್ಲಿ ನಿರ್ಣಯವನ್ನು ಮಾಡಿಕೊಂಡು ಏನು ಶ್ರೀಮದಾಚಾರ್ಯ ತಾತ್ಪರ್ಯ ಬರೆದಿದ್ದಾರೆ ಅದರ ಮುಖಾಂತರ ಇದಮಿತ್ತಂ ಮತ್ತೆ ಜ್ಞಾನವನ್ನು ಮಾಡಿಕೊಳ್ಳಿ ಎನ್ನುವ ಉದ್ದೇಶದಿಂದ ಸ್ತ್ರೀ ಶಬ್ದ ಪ್ರಯೋಗದಲ್ಲಿ ಶೂದ್ರ ಧ್ವಜ ಬಂಧು ನಾಮ ಶುದ್ಧ ಕರ್ತವೇನು ಅಂತಂದರೆ ಇದಕ್ಕೆ ಎರಡು ರೀತಿ ವ್ಯಾಖ್ಯಾನವನ್ನು ಮಾಡಬಹುದು. ಈಗ ಶೂದ್ರ ಅನುಶಬ್ದಕ್ಕೆ ಶುದ್ಧ ಶೂದ್ರರು ಅವರಿಗೆ ಶ್ರೀಮದಾಚಾರ್ಯ ಹೇಳುವ ಪ್ರಕಾರವಾಗಿ ಏಕಾಚಿ ಉಪವಾಸ ಉಂಟು, ನಾಲ್ಕು ವರ್ಣದವರೆಗೂ ಏಕಾಚಿ ಉಪವಾಸ ಉಂಟು. ಹೀಗಾಗಿ ಏಕಾದಶಿ ಉಪವಾಸ ಇದೆಯಲ್ಲ ಹಾಗೆ ಶೂದ್ರರು ಕೂಡ ದ್ವಿಜ ಬ್ರಾಹ್ಮಣರನ್ನ ಮುಂದೆ ಕೂಡಿಸಿಕೊಂಡು ಅವ್ರ ಹಿಂದೆ ಕೂತುಕೊಂಡು ಮಹಾಭಾರತ ಅದರ ಕಥಾಭಾಗವನ್ನು ಶ್ರವಣ ಮಾಡಬಹುದು ಅಂತ ಕೆಲವರು ತಿಳಿಸಿಕೊಂಡಿದ್ದಾರೆ. ಇದು ಕೆಲವರು ಮುಂದೆ ಕಲಿಗಾಲದಲ್ಲಿ ಎಲ್ಲ ಸಾಂಕರ್ಯವಾಗ್ತದೆ ದ್ವಿಜ ಬಂಧುವಿನ ಅನೇಕರು ದ್ವಿಜರನ್ನ ಅದು ಬ್ರಾಹ್ಮಣರನ್ನ ಬಂಧುಗಳಾಗಿ ಮಾಡ್ಕೊಂಡು ಬಿಡ್ತಾರೆ, ಅವಾಗೆಲ್ಲ ಸಾಂಕರ್ಯವಾಗ್ತದೆ, ಅವಾಗ ಏನ್ ಮಾಡಕ್ಕೆ ಏನಾದ್ರೂ ಒಳ್ಳೆ ಮಾರ್ಗ ಇರಲಿ ಅನ್ನುವುದಕ್ಕೋಸ್ಕರವಾಗಿ ದ್ವಿಜ ಬಂಧುವಿನ ಇತಿಹಾಸ ಪುರಾಣ ಅಂತಹ ಬ್ರಾಹ್ಮಣರ ಸಂಘ ಮಾಡಿದ್ದಕ್ಕೆ ಏನೋ ಒಂದಿಷ್ಟು ಅವ್ರಿಗೂ ಒಳ್ಳೆಯದಾಗಿರೋ ಉದ್ದೇಶದಿಂದ ದೂರ ಕೂತ್ಕೊಂಡು ಮಹಾಭಾರತ ಅದನ್ನು ಶ್ರವಣ ಮಾಡಿ ಎನ್ನುವ ಉದ್ದೇಶ ಇಟ್ಕೊಂಡು ಸ್ತ್ರೀ ಶೂದ್ರ ಜಗಬಂಧುವನ ಸ್ತ್ರೀಯ ಶುಭಗೋಚರಾಗ ಭೇದ ಮಾತ್ರ ಮುಟ್ಲಿಕ್ಕೆ ಹೋಗ್ಬಿಡಿ ಎನ್ನುವರು ಇತಿಹಾಸ ಭಾರತಾಖ್ಯಾನ ಕೃಪೆಯ ಮುನಿನಾಕೃತಂ ಅಂತ ಹೇಳಿ ಬರೆದಿದ್ದಾರೆ. ಅದ್ಭುತವಾದ ನಾನಾ ವಿಧವಾದ ದೃಢವಾದ ವ್ರತಗಳನ್ನು 18 ಪುರಾಣವನ್ನು ಅಗ್ನಿಹೋತ್ರಾದಿಗಳನ್ನು ಅನೇಕ ವ್ರತಗಳನ್ನು ಎಲ್ಲವನ್ನೂ ಕೂಡ ವೇದವ್ಯಾಸದೇವರು ಎಲ್ಲ ಮಾಡಿಕೊಟ್ಟಿದ್ದೀನಿ, ಆದರೂ ಕೂಡ ನನಗೆ ಯಾಕೋ ಇನ್ನೂ ಸಾಲು, ಇನ್ನೂ ಏನಾದರೂ ಈ ಜಗತ್ತಿಗೆ ಸಾಧನೆ ಮಾಡಿಕೊಳ್ಳುವುದಕ್ಕೆ ಕೊಡಬೇಕು ಅಂತ ವಿಚಾರವನ್ನು ಮಾಡ್ತಾ ಇರತಕ್ಕಂತಹ ಸಂದರ್ಭದಲ್ಲಿ ಅಲ್ಲಿಗೆ ನಾರದರು ಆಗಮಿಸಿದ್ದಾರೆ. ಬಂದಿರತಕ್ಕಂತಹ ನಾರದರು ಭೇಟಿಯಾಯಿತು, ಪರಸ್ಪರ ಮಾತುಕತೆ, ಆಗ ಪ್ರಸ್ತಾಪ ಮಾಡಿದ್ರು ಯಾಕೋ ಸ್ವಾಮಿ ವಿಚಿತ್ರ ಒಂದು ಕಡೆ ಏನೋ ವಿಚಾರವನ್ನು ಮಾಡ್ತಾ ಕೂತಿದ್ದಿಲ್ಲ ಅಂತ ಹೇಳಿದಾಗ ಕರೆದುಕೊಂಡು ಆಶ್ರಮಕ್ಕೆ ಹೋಗಿದ್ದಾರೆ, ಕೂತಿದ್ದಾರೆ, ಅಲ್ಲಿ ಪರಸ್ಪರ ಮಾತುಕತೆ ಮಾತುಕತೆ ಆಗುವಾಗ ನಾರದರು ಹೇಳ್ತಾ ಇದ್ದಾರೆ ಸ್ವಾಮಿ ಯಾಕೆ ಇಷ್ಟು ವಿಚಾರ ಮಾಡ್ತಾ ಇದೆಯಾ ಏನು ಅಂತ ಪ್ರಸ್ತಾಪವನ್ನು ಮಾಡಿದಾಗ ಆಗ ಪರಮಾತ್ಮ ಹೇಳ್ತಾನೆ ವೈವ್ಯಾಸದೇವರು ಇಷ್ಟೆಲ್ಲ ರಚನೆ ಮಾಡಿಕೊಟ್ಟೆ ಆದರೂ ಕೂಡ ನಾತಿ ಪ್ರಸನ್ನ ಹೃದಯ ಇನ್ನೂ ಯಾಕೋ ಸಾಧು 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 ಅನಿಸ್ತಾ ಇದೆ ಅಂತ ಹೇಳಿದಾಗ ಆಗ ನಾರದರು ಹೇಳ್ತಾರೆ ಸ್ವಾಮಿ ನೀನು ಪುರಾಣಗಳನ್ನು ಮಾಡಿಕೊಟ್ಟಿದ್ದೀಯಲ್ಲ ಬಹಳ ಸಂತೋಷ, ಆದರೆ ಜನ ಹೇಗಿದ್ದಾರೆ ಅಂತಂದ್ರೆ ಆ ಪುರಾಣಗಳಲ್ಲಿ ಬಂದಿರತಕ್ಕಂತಹ ಪ್ರವೃತ್ತಿ ಕರ್ಮವನ್ನು ನೋಡಿಕೊಂಡು ಅದರಲ್ಲೇ ಅವರು ಪ್ರವೃತ್ತಿಗಳನ್ನು ಬಂತಾರೆ, ನಿವೃತ್ತಿಗಳನ್ನು ಗಮನಿಸೋದೇ ಇಲ್ಲ ಅಂದರೆ ಪರಮಾನುಷ್ಠ ಮಾಡಿ ಇಂಥ ಫಲ ಸಿಗುತ್ತೆ ಅಂದರೆ ಪಟ್ಟೆ ಅದನ್ನು ಮಾಡಿಬಿಡ್ತಾರೆ, ಸತ್ಯನಾರಾಯಣ ಪೂಜೆ ಮಾಡಿ ತಕ್ಷಣ ಪಟ್ಟೆ ಸತ್ಯನಾರಾಯಣ ಪೂಜೆ ಮಾಡಿಬಿಡ್ತಾರೆ. ಹೀಗೆ ನಮಗೆ ಫಲ ಸಿಗತಕ್ಕಂತಹ ಕರ್ಮಗಳಿದೆಯಲ್ಲ ಆ ಕರ್ಮಗಳಲ್ಲಿ ಮನಸ್ಸನ್ನು ಕೊಟ್ಟು ಬೇಗ ಅದಕ್ಕೆ ಸೋತ್ಬಿಡ್ತಾರೆ,
ನಿವೃತ್ತಿ ಕರ್ಮಗಳಲ್ಲಿ ಯಾರೂ ಮನಸ್ಸನ್ನು ಮಾಡುವುದಿಲ್ಲ, ಅದು ಬಹಳ ಕಷ್ಟ. ಅದಕ್ಕೆ ಒಂದು ಕೆಲಸ ಮಾಡಿ ನಾವೇ ಪ್ರಾರ್ಥನೆ ಮಾಡಿದ್ದೀವಿ, ಕೇವಲ ನಿನ್ನನ್ನೇ ಕೊಂಡಾಡತಕ್ಕಂತಹ ಯಾವ ಫಲಾಪೇಕ್ಷೆಗಳೂ ಇಲ್ಲದೇನೆ ನಿನ್ನ ಅತ್ಯುತ್ತಮವಾಗಿರ್ತಕ್ಕಂತಹ ಜ್ಞಾನವನ್ನು ಕೊಡತಕ್ಕಂತಹ ಒಂದು ನಿನ್ನ ತತ್ವಜ್ಞಾನವನ್ನು ಹೇಳತಕ್ಕಂತಹ ಗ್ರಂಥವನ್ನ ರಚನೆ ಮಾಡಿಕೊಡಿ ಎಂಬುದಾಗಿ ಪ್ರಾರ್ಥನೆಯನ್ನು ಮಾಡಿದಾಗ ಭಗವಂತ ಕೇಳದಂತೆ ಇವೆಲ್ಲ ನಿನಗೆ ಗೊತ್ತಾಯಿತು ಅಂತ. ಆಗ ಹೇಳ್ತ ನಾನು ಹಿಂದಕ್ಕೆ ಅಹಂ ಪುರಾತೀತ ಭಾವೆ ಕೊನೆಯ ದಾಸಸ್ತು ಕಾಂಶನ, ನಾನು ಹಿಂದಕ್ಕೆ ಹಿಂದಿನ ಅನೇಕ ಜನ್ಮಗಳ ಹಿಂದೆ ಒಬ್ಬ ದಾಸಿಯ ಮಗನಾಗಿ ನಾನು ಹುಟ್ಟಿದ್ದೆ. ನಮ್ಮ ನಾನು ಗರ್ಭದಲ್ಲಿದ್ದಾಗ ನಮ್ಮಪ್ಪ ನನ್ನನ್ನು ಬಿಟ್ಟು ಹೊರಟೋದ್ರು. ನಮ್ಮ ತಾಯಿ ಅವರಿವ್ರ ಮನೆ ಪಾತ್ರೆ ಬಟ್ಟೆ ಹೊಕ್ಕೊಂಡು ನನ್ನ ಸಾಕ್ತಾ ಇದ್ದರು. ಒಂದ್ಸಲ ಒಬ್ಬ ಬ್ರಾಹ್ಮಣರ ಮನೆಯಲ್ಲಿ ಪಾತ್ರೆ ಗೀತರು ಹೋಗೋ ಕಾಲಕ್ಕೆ ಅವರು ಹೇಳಿದ್ರು, ಇನ್ನು ಸ್ವಲ್ಪ ದಿವಸಕ್ಕೆ ಚಾತುರ್ಮಾಸ ಪ್ರಾರಂಭ, ಯತಿಗಳು ಬಂದಾರೆ, ಸೇವೆ ಮಾಡಬೇಕು, ಪಾತ್ರೆ ತೊಳೆಯೋದು ಬಟ್ಟೆಗಳೆಲ್ಲ ಸ್ವಲ್ಪ ಜಾಸ್ತಿ ಇರುತ್ತೆ, ನಿಮ್ಮ ಮಗನ್ನು ಕರ್ಕೊಮ್ಮ ಅಂತ ಅಂದಿದ್ರು. ಆಗ ನಾನು ಕೂಡ ಹೋಗ್ತಾ ಇದ್ದೆ. ಆ ಯತಿಗಳೆಲ್ಲ ಸೇವೆ ಮಾಡುವಂತಹ ಸಂದರ್ಭದಲ್ಲಿ ಪ್ರತಿನಿತ್ಯ ನಾನು ಸಕೃತ್ವಂಚೆ ಒಪ್ಪತ್ತೂಟ, ಅದಕ್ಕೆ ಅನೇಕ ಜನ ಈಗಲೂ ಕೂಡ ಚಾತುರ್ಮಾಸ ಅಂತಂದ್ರೆ ಒಪ್ಪತ್ತೂಟ ಮಾಡ್ತಾರೆ, ಭಗವಂತನ ಪ್ರೀತಿ ಸರವಾಗಿ ಮಾಡ್ತಾರೆ. ಅಷ್ಟೇ ಅಲ್ಲ, ಉಚ್ಚಿಷ್ಟರೆ ಬಹಾನುಮೋದಿತ, ಉಚ್ಚಿಷ್ಟವನ್ನು ನಾನು ಸ್ವೀಕಾರವನ್ನು ಮಾಡ್ತಾ ಇದ್ದೆ. ಇದಕ್ಕೆ ಅನೇಕ ಜನ ಓ ಉಚ್ಚಿಷ್ಟ ಶಬ್ದಕ್ಕೆ ಎಂಜರು ಅಂತ ತಮ್ಮ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ. ನೋಡಿ, ಎಂಜರು ಶಬ್ದಕ್ಕೆ ನಾನಾ ತರಹದ ಅರ್ಥವಿದೆ. ಉಚ್ಚಿಷ್ಟ ಶಬ್ದಕ್ಕೆ ನಾನಾ ತರಹದ, ಉಚ್ಚಿಷ್ಟ ಅನ್ನೋದು ಉಳಿದಿದ್ದು ಅಂತ ಅರ್ಥ, ಉಚ್ಚಿಷ್ಟ ಅಂದರೆ ಉಳಿದಿದ್ದು ಶೇಷ ಅಂತ. ಎಷ್ಟು ಥರ ಇದೆ ಅಂದರೆ ಹೇಳ್ತಾ ಹೋದರೆ ಇವತ್ತೆಲ್ಲ ಮುಗಿಯುತ್ತೆ. ಅದಕ್ಕೆ ಒಂದೆರಡು ಹೇಳ್ಕೊಂಡು ಹೋಗೋಣ. ಏನದು ಉಚ್ಚಿಷ್ಟ? ನಾವು ಎಲ್ಲ ಬಹಳ ಸ್ನೇಹಿತರು, ಎಲ್ಲ ಒಂದೇ, ನಾವೆಲ್ಲ ಸಾಮರಸ್ಯದಿಂದ ಇರಬೇಕು ಅಂತ ಹೇಳ್ಬಿಟ್ಟು ಒಂದು ದೊಡ್ಡದಾದ ಪಾತ್ರೆ ಒಳಗೆ ಅವಲಕ್ಕಿ ಕಳಿಸಿ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಪ್ರೀತಿಯಿಂದ ಹಿಂಗೆ ಅವಲಕ್ಕಿ ತಗೊಂಡು ಬಾಯಿಗೆ ಹಾಕ್ಕೊಂಡು ಪೂರ್ತಿ ಹಾಕೊಳಕ್ಕಾಗಲ್ಲ, ಸ್ವಲ್ಪ ಉಳಿಯುತ್ತೆ, ತಿರುಗದನ್ನು ನಾವು ಪಾತ್ರೆ ಹಾಕಿದೆ ಲೆಕ್ಕ. ಉಚ್ಚಿಷ್ಟ ನಾನು ಬಾಯಿಗೆ ಹಾಕ್ಕೊಂಡು ಉಳಿದಿದ್ದೇನಿದ್ದಿಲ್ಲ. ಅಯ್ಯೋ, ಏಳೋರು ಯಾಕಾಯ್ತು, ಆಚಾರ ಬಂದ್ಬಿಡ್ತಾರೆ, ಉಪವಾಸವನ್ನು ತಡೆಯಲ್ಲ ಅಂತ ಬಿಟ್ಟು ಬೇಗ ಅಡುಗೆ ಮನೆಗೆ ಹೋಗಿ ಒಂದು ಡಬ್ಬಿ ತೆಗೆದು ಒಂದು ಅರ್ಧ ಉಂಡೆ ಏನಾದರೂ ಬಾಯಿಗೆ ಹಾಕ್ಕೊಂಡು ಹೋಗೋಣ ಅಂತ ಅರ್ಧ ಉಂಡೆ ತಗೊಂಡಿನ ಅರ್ಧ ಉಂಡೆ ಅಲ್ಲೇ ಡಬ್ಬಿ ಹಾಕಿ ಬಂದಲ್ಲ, ಅದು ಎಲ್ಲ ಎಂಜಿ ಲೆಕ್ಕ, ಉಚ್ಚಿಷ್ಟ ಲೆಕ್ಕ. ಬಡಿಸ್ಬೇಕಾದ್ರೆ ಸೌಂಡ್ ತಗೊಂಡ್ವಿ ಪೂರ್ತಿ ಹಾಕ್ಬಿಡ್ಬೇಕು ಅವರಿಗೆ, ಇಲ್ಲ ಅಂದ್ರೆ ಅವ್ರು ಎಷ್ಟು ಬೇಕು ಅಷ್ಟ ಕೊಡ್ತಿದ್ದ ಬಿಟ್ಟು ವಾಪಸ್ ಹಾಕೊಂಡ್ರೆ ಅದನ್ನು ತರೋದು ಉಚ್ಚಿಷ್ಟ. ಈ ನೀರು ಕುಡಿಬೇಕಾದ್ರೆ ಶಾಸ್ತ್ರ ಹೇಳ್ತದೆ, ದೊಡ್ಡ ತೊಂಗೆ ಪಕ್ಕ ಲೋಟ ಹಾಕ್ಕೊಂಡು ತೊಂಗೆಯಿಂದ ಲೋಟಕ್ಕೆ ನಾವು ಎಷ್ಟು ಕುಡಿತೇವೋ ಅಷ್ಟು ಮಾತ್ರ ಹಾಕ್ಕೊಂಡು ಲೋಟದನ್ನ ಪೂರ್ತಿಯಾಗಿ ಕುಡಿದು ಇಟ್ಬಿಡ್ಬೇಕು. ತಿರ್ಗಾ ಎಷ್ಟು ಬೇಕು ಅಷ್ಟು ಹಾಕೋಬೇಕು. ನಾವು ಹಂಗೆ ಮಾಡ್ದೇನೆ ಹಂಗೆ ಇಟ್ಟು ಕೂತಿದ್ರೆ ಅದನ್ನು ತೊಂದರೆ ಉಚ್ಚಿಷ್ಟ. ಶ್ರಾದ್ದ ಮಾಡ್ತಿರ್ತೀವಿ ಗೊತ್ತಿನ ಹದಿನಾಲ್ಕು ದಿವಸಕ್ಕೆ, ಅನ್ನ ಶೇಷ ಈತ ಪಿಂಡ ಕಟ್ಟಿ ಆದ ಮೇಲೆ ಉಳಿದಿರ್ತಕ್ಕಂತಹ ಅನ್ನ ಶೇಷ ಅದಂದ್ರೆ ಉಚ್ಚಿಷ್ಟ. ಅದೇ ಮಾಡಬೇಕು, ಇಷ್ಟೈ ಸಹ ಮುಂಜೆ ತಂಪಿ ಪ್ರಸಾದ. ಇದು ಬಿಡಿ, ವನವಾಸದಲ್ಲಿದ್ದಾಗ ಧರ್ಮರಾಜರನ್ನ ದ್ರೌಪದಿ ದೇವರು ಕೇಳ್ತಾರೆ, ದ್ವಿಜಾತಿ ಶೇಷೇನ ಯದಾಗಮನ್ಯಸ ಬ್ರಾಹ್ಮಣ ಭೋಜನ ಮಾಡಿ ಆಗದಲ್ಲಿ ಉಳಿಕಿದ್ದ ಏನು ಪದಾರ್ಥವಿದ್ದರೂ ಕೂಡ ನೀನು ಭೋಜನವನ್ನ ಮಾಡುವುದರಿಂದ ನಿನ್ನ ಮುಖದಲ್ಲಿ ಎಂತಹ ವರ್ಚಸ್ಸು ಇತ್ತು, ಎಂತಹ ಕಾಂತಿ ಇತ್ತು, ಇವತ್ತು ಆ ಬ್ರಾಹ್ಮಣರು ಯಾರನ್ನ ಭೋಜನಕ್ಕೆ ಹಾಕಕ್ಕೆ ಹಾಕಿರೋಲ್ಲ, ಎಲ್ಲ ತಪ್ಪೋಯ್ತಲ್ಲ, ವನವಾಸಕ್ಕೆ ಬಂದದಕ್ಕೆ ನನಗೆ ದುಃಖವಿಲ್ಲ, ಬ್ರಾಹ್ಮಣರ ಭೋಜನ ತಪ್ಪಿತು, ಅತಿಥಿ ಅಭ್ಯಾಸ ಸರಸ್ಯವ ತಪ್ಪಿತಲ್ಲ, ಅದು ನನಗೆ ಬಹಳ ಬೇಜಾರಾಗ್ತಾ ಇದೆ ಅಂತ ದ್ವಿಜಾತಿಶೇಷೇನ ಯದಾದನನ್ಯಸ. ಅದಕ್ಕೆ ಯಾವಾಗಲೂ ಎರಡನೇ ಪಂಕ್ತಿ ಊಟ ಕೊಟ್ಟಿರುತ್ತಂತೆ, ಯಾಕೆಂದ್ರೆ ಮೊದಲನೇ ಪಂಕ್ತಿ ಎಲ್ಲ ಬ್ರಾಹ್ಮಣರು ಊಟ ಮಾಡಿರ್ತಾರೆ, ಆ ಬ್ರಾಹ್ಮಣರು ಊಟ ಮಾಡಿ ಆದ ಮೇಲೆ ಉಳಿದ ಅನ್ನವರಿಗೆಲ್ಲ ಅದು ನಮಗೆ ಶ್ರೇಯಸ್ಸು. ಅದಕ್ಕೆ ಮನೆಗೆ ಬಂದಾಗ ಯಜಮಾನ ಬ್ರಾಹ್ಮಣರನ್ನು ಮನೆಗೆ ಕೂಡಿಸಿ ಅವರನ್ನ ಶುಶ್ರೂಷೆಯನ್ನು ಮಾಡಿ ಆಮೇಲೆ ತಾನು ಭೋಜನ ಕೊಟ್ಕೋಬೇಕು. ಆಚರಣೆ ಕುತ್ಕೊಂಡ್ಬಿಡ್ತೀವಿ, ಬೇಗ ಟೈಮಲ್ಲಿ ನೀವು ಬೇಗ ಮುಗಿಸಿಲ್ಲ, ನೀವು ಆಮೇಲೆ ನಿಧಾನ ಮಾಡ್ಕೊಂಡು ಹೋಗಿ ತಾನೇ ಬಂದು ಕೂತು ಉಪಯೋಗಿರ್ಬೇಕು. ಅದಕ್ಕೆ ನಿಜ ವಿಶೇಷೇನ ಯಥಾಧನನ್ಯಸ ಅದೊಂಥರ ಉಚ್ಚಿಷ್ಟ. ಇನ್ನೊಂದು ಉಚ್ಚಿಷ್ಟ, ಉಚ್ಚಿಷ್ಟಂ ಶಿವ ನಿರ್ಮಾಲಂ ಉಪನಂಶ ವಕಪಟಂ, ಉಚ್ಚಿಷ್ಟಂ ಶಿವ ನಿರ್ಮಾಲಂ. ಹಸುವಿನ ಕೆಚ್ಚಲಿಗೆ ಕರು ಬಾಯಿ ಹಾಕಿ ಆ ಹಾಲನ್ನು ಕುಡಿದ ಮೇಲೆ ಆ ಹಾಲನ್ನು ಕರೆದುಕೊಂಡು ಬಂದು ನಾವು ದೇವರಿಗೆ ಅಭಿಷೇಕವನ್ನು ಮಾಡ್ತೇವೆ, ಅದೊಂದು ತರದ ಉಚ್ಚಿಷ್ಟ.
ರೇಷ್ಮೆ ಹುಳು ಶವಕರ್ಪಟ ಸತ್ ಮೇಲೆ ತನ್ನ ಮೇಲೆ ಇಲ್ಲ, ರೇಷ್ಮೆಯನ್ನ ಬಿಡ್ತಾ ಹೋಗ್ತೇವೆ. ನೋಡಿ ಅದನ್ನು ಎಷ್ಟು ತರಹದ ಉಚ್ಚಿಷ್ಟೆ. ಎಲೆಯಲ್ಲಿ ಊಟ ಮಾಡಿ ಆದ ಮೇಲೆ ಗಂಡ ಊಟ ಮಾಡಿ ಕೊನೆಗೆ ಸಾಕಾಯ್ತಂತ ಬಿಟ್ಟು ಹೋಗ್ತಾಳೆ, ಅದನ್ನು ಬಂದು ಹೆಂಡಿ ಅದೇ ಎಲೆಯಲ್ಲಿ ಕೂತು ಊಟವನ್ನು ಮಾಡ್ತಾಳೆ. ನೋಡಿ ಅದೊಂದು ತರಹದ ಉಚ್ಚಿಷ್ಟ, ಎಷ್ಟು ಬೇಕಾದ ಉಚ್ಚಿಷ್ಟ. ಹಾಗಾದ್ರೆ ನಿಜವಾಗಿ ನಾರದರು ಯಾವುದನ್ನು ಸ್ವೀಕಾರ ಮಾಡಿದ್ರು? ಉಚ್ಚಿಷ್ಟ ಲೇಪನ ಅನುಮೋದಿತ. ಅನುಮೋದಿತ ಶಬ್ದ ಕರ್ತವ್ಯನು ಅಂದ್ರೆ ನಿಮ್ದೆಲ್ಲ ಯತಿಗಳೇ ನಿವೇಚಾಕರ್ಮಾಸ ಬಂದಿದ್ದೀರಲ್ಲ, ನೀವೆಲ್ಲ ಏನು ಭೋಜನಾದನ ಭಿಕ್ಷೆಯಿಂದ ಸ್ವೀಕಾರ ಮಾಡಿದ್ದೀರಲ್ಲ, ನಿಮ್ದೆಲ್ಲ ಮುಗಿತಾನೆ, ನಾನು ಸ್ವೀಕಾರ ಮಾಡಬಹುದು ತಾನೆ ಅಂತ ಅನುಮೋದಿತ ಅವರನ್ನ ಕೇಳಿ ದೂರ ಮುಂದೆ ತಮ್ಮ ಭೋಜನಾದಿಗಳಿಗೆ ತಾವು ಪ್ರವೇಶವನ್ನು ಮಾಡ್ತಾ ಇದ್ದರಂತೆ. ಹಾಗೆ ನಾರನ್ನು ಮಾಡ್ತಾ ಇದ್ದರು ಎನ್ನುವಂತ ಉದ್ದೇಶವನ್ನು ಇಟ್ಟುಕೊಂಡು ಉಚ್ಚಿಷ್ಟರೇ ಮನಾನುಮೋದಿತ ವಿಜಯ ಸಕೃತ ಉಚ್ಚೆ ಅಂತ ಒಪ್ಪತ್ತು ಊಟವನ್ನ ಮಾಡ್ತಾ ಇದ್ದೆ. ನಾಲ್ಕು ತಿಂಗಳ ಸೇವೆಯಾಯಿತು. ಆದರೂ ತಾವು ಚಾತುರ್ಮಾಸವನ್ನು ಮುಗಿಸಿ ಹೊರಡೋ ಕಾಲಕ್ಕೆ ದಾನಂ ಗುಹಿತಮಂ ವಿಧದ ಅದ್ಭುತವಾದ ಭಗವಂತನ ಒಂದಿಷ್ಟು ಉಪದೇಶಗಳನ್ನು ಒಬ್ಬನನ್ನು ಕೊಟ್ಟಿದ್ದರು. ಅವರೆಲ್ಲರೂ ಕೂಡ ಹೊರಟ ಮೇಲೆ ನಾನು ಅದನ್ನ ಚಿಂತನೆಯನ್ನ ಮಾಡ್ತಾ ಇದ್ದೆ. ಒಂದು ಸಲ ನಮ್ಮ ತಾಯಿ ಅಹಂ ಚತತ್ ಪುಪುರ ಉಚಿತಮಾಂಸದ ಅಪೇಕ್ಷೆಯ ನಿತ್ಯಂಕಾರ ಸಂಪನ್ನ ಬಾಲಕ ಪಂಚಮಾಯನ ಐದೇ ವರ್ಷ ನನಗೆ ನಮ್ಮಮ್ಮ ಒಂದ್ಸಲ ಕೆಲಸಕ್ಕೆ ಅಂತ ಹೋದಾಗ ಹಾವು ಕಚ್ಚಿ ಅವಳು ಮೃತಳಾದಳು. 5 ವರ್ಷದ ಕೂಸು ಅಪ್ಪಿಲ್ಲ ಅಮ್ಮಿಲ್ಲ ದಿಕ್ಕು ತೋರಿಸ್ಲಿಲ್ಲ, ಸುಮ್ಮನೆ ನಡ್ಕೊಂಡು ಹಣ್ಣು ಅಕ್ಕಪಕ್ಕ ಯಾರು ನನ್ ಕರೀಲ್ಲ. 5 ವರ್ಷದ ಕೂಸು ಯಾಕೋ ಎಲ್ಲೋಗ್ತಿ ಮರಿ ನನ್ ಮನೇಲಿರು, ನಾನೇನು ಒಂಚೂರು ಊಟ ಮಾಡ್ತಾ ನಿಮಗೂ ಹಾಕ್ತೀನಿ ಅಂತ ಯಾರು ನನ್ನ ಮಾತಾಡಿಸ್ತೇ ಇಲ್ಲ. ಸೀತಾಂ ಜನಪದಾಂ ಶಸ್ತ್ರ ಬಹಳ ಚೆನ್ನಾಗಿತ್ತು, ಆಚಾರ್ಯರು ವ್ಯಾಖ್ಯಾನ ಮಾಡಿದ್ದಾರೆ. ಸೀತಾಂ ಜನಪದಾಂ ಶಸ್ತ್ರ ಅಂತ ವನಗಳು ಉಪವನಗಳು ಎಷ್ಟೆಷ್ಟು ಸೇರಿದವರಿಗೆ ಗ್ರಾಮ ಎಲ್ಲರೂ ಕೂಡ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಪುರ ಗ್ರಾಮ ಪ್ರಚಾರಕ ಕೇಟ ಪಟ್ಟವನ ಕಿಂಚ ವನ್ಯಾನ ಭವನಾನ ಚ ಎಲ್ಲ ಬಂತು. ಬರ್ಬೇಕಾದ್ರೆ ಎಲ್ಲ ದಾಟ್ಕೊಂಡು ಹೊರಟೋ ಸುಮ್ಮನೆ ನಡ್ಕೊಂಡು ಹೊರಟೋಗ್ತಾ ಇದ್ದಾರೆ, ಏನು ಗೊತ್ತಿತ್ತು. ಆಗ ಸಂಧ್ಯಾಕಾಲ ಪ್ರಾಪ್ತವಾಯಿತು, ಕೆಲವೊಂದು ಹೋಗೋದು ರಸ್ತೆ ಕಾಣಲ್ವಲ್ಲ, ಸರಿ ಸಂಧ್ಯಾಕಾಲವಾಯಿತು ಅಂತ ಒಂದು ಮರದ ಕಡೆಗಲ್ಲೇ ಇದ್ದ ನೀರನ್ನು ಸ್ವಲ್ಪ ಪಾನ ಮಾಡಿ ಸ್ವಲ್ಪ ಹಾಗೇ ವಿಶ್ರಮಿಸಿಕೊಳ್ಬೇಕು ಅಂತ ಹೊರಕೊಂಡಾಗ ಭಗವಂತ ಅದ್ಭುತವಾದ ತನ್ನ ರೂಪವನ್ನು ಪಾದಗಳ ದರ್ಶನವನ್ನು ಮಾಡಿಸ್ತಾ ಇದ್ದಾನೆ. ಕಂಡ್ರು ತಕ್ಷಣ ಎಚ್ಚರಾಯಿತು, ನೋಡಿ ಅದನ್ನು ಎಲ್ಲಿದ್ದರೆ ಹುಡುಕ್ಬೇಕು, ಇನ್ನೂ ಸ್ವಲ್ಪ ಅದನ್ನ ಧ್ಯಾನವನ್ನು ಮಾಡೋಣ ಅಂತ ಹೋದ್ರೆ ಅದು ಕಾಣಿಸ್ತಾ ಇಲ್ಲ, ಸಿಗ್ತಾ ಇಲ್ಲ. ಕೊನೆಗೆ ಆಕಾಶವಾಣಿಯಾಗುತ್ತೆ. ಈ ಜನ್ಮದಲ್ಲಿ ಇಷ್ಟೇನೆ, ಇದನ್ನೇ ಚೆನ್ನಾಗಿ ಉಪಾಸನೆಯನ್ನು ಮಾಡು, ನನಗೆ ಮುಂದೆ ಅನುಗ್ರಹವಾಗುತ್ತೆ ಅಂತ ಹೇಳಿದಾಗ ಸಹಸ್ರಯುಗ ಪರ್ಯಂತ ಉತ್ತಾದೇವ ಶಿಶಕ್ಷಯ ಸಾವಿರಾರು ಕಲ್ಪದವರೆಗೆ ಅದನ್ನು ಧ್ಯಾನ ಮಾಡಿ ಆದ ಮೇಲೆ ಹೀಗೆ ಮರೀಚಾದಳೇನ ಬ್ರಹ್ಮದೇವರಿಂದ ಹುಟ್ಟಿದ್ದಾರೆಯೋ ಹಾಗೆ ನಾನು ಕೂಡ ಹುಟ್ಟಿದ್ದೇನೆ ಅಂತ ಮಧ್ಯ ಲೋಕಾನ ಒಳಗಿನ ಹೊರಗಿನ ಲೋಕಗಳನ್ನ ಸಂಚಾರವನ್ನು ಮಾಡುತ್ತೇನೆ. ದೇವದತ್ತ ವಿಭಾಂಗೀನ ಸ್ವರ ಬ್ರಹ್ಮ ವಿಭೂಷಿತ ದೇವತೆಗಳಿಂದ ಕೊಟ್ಟಿರತಕ್ಕಂತಹ ವೀಣೆಯನ್ನ ನುಡಿಸ್ತಾ ನುಡಿಸ್ತಾ ನಾನು ಸಂಚಾರವನ್ನು ಮಾಡ್ತಾ ಇದ್ದೇನೆ ಎಂಬುದಾಗಿ ಹೇಳ್ತಾ ನೀನು ಇಂತಹ ಅದ್ಭುತವಾದ ದಾನವನ್ನು ನಮಗೆ ಜಗತ್ತಿಗೆ ಕೊಡುವಂತ ವೇದವ್ಯಾಸ ದೇವರಿಗೆ ನಮಸ್ಕಾರವನ್ನು ಮಾಡಿ ಗಾಯಂ ಮಧ್ವ ಹಿರಾತಂತ್ರ್ಯ ತಮ್ಮ ಅದ್ಭುತವಾದ ವೀಣೆಯನ್ನು ಮೀಡುತ್ತಾ ವೇದವ್ಯಾಸ ದೇವರಿಗೆ ನಮಸ್ಕಾರವನ್ನು ಕೂಡ ಹಾಕಿ ಪ್ರದಕ್ಷಿಣೆ ಹಾಕಿ ಅಲ್ಲಿಂದ ನಿರ್ಗತೋ ನಾರದೇಶ ಭಗವಾನ್ ನಾರಾಯಣ. ಆಗ ವೇದವ್ಯಾಸ ದೇವರು ನಾರದ ಪ್ರಾರ್ಥನೆ ಮಾಡಿದಕ್ಕೆ ಅದ್ಭುತವಾದ ಭಾಗವತ ಬರಬೇಕು ಅಂತ ಕ್ಷಮೆ ಪ್ರಾಸದಲ್ಲಿ ಕೂತುಕೊಂಡು ವಿಚಾರವನ್ನು ಮಾಡ್ತಾ ಇದ್ದಾರೆ. ಎಲ್ಲಿಂದ ಪ್ರಾರಂಭವನ್ನು ಮಾಡಬೇಕು ಅಂತ ಹೇಳಿದಾಗ ಇದಾಗುತ್ತೆ ಗೌರವ ಸಜ್ಜನಾನ ಎಷ್ಟೋ ವೀರ ಗದಪ್ರದೇಶವು ದೊಡ್ಡದಾಗಿರತಕ್ಕಂತಹ ಗೌರವರು ಪಾಂಡವರ ಯುದ್ಧವಾಗಿದೆ, ಎಲ್ಲರೂ ಕೂಡ ಮೃತರಾಗ್ತಾ ಇದ್ದಾರೆ. ಮೊನ್ನೆ ದುರ್ಯೋಧನ ಮಾತ್ರ ಹೊಡೆದಿದ್ದಾನೆ, ಅವನು ಕೂಡ ಭೀಮಸೇನೆಯವರ ಗದೆಯಿಂದ ಹೊಡೆಸಿಕೊಂಡು ಪ್ರಾಣವನ್ನ ಚೂರು ಹಿಡ್ಕೊಂಡು ಕೂತಿದ್ದಾನೆ. ಅಶ್ವತ್ಥಾಮಾಚಾರ ಬರೋವರೆಗೂ ಇದಾದಿರಬೇಕು ಅಂತ ಕಾಡ್ಕೊಂಡು ಕೂತಿದ್ದಾನಂತೆ. ಅಶ್ವತ್ಥಾಮಾಚಾರ ಆಗಮನವಾಗಿದೆ, ಅವರ ಹತ್ರ ಕೇಳಿದ, ನನ್ನ ಮನೆಯ ಅನ್ನವನ್ನು ಊಟವನ್ನು ಮಾಡಿದ್ದೀರಲ್ಲ, ನನಗೆ ಎರಡೆರಡು ಸಹಾಯ ಮಾಡಿ. ಏನದು? ಒಂದು, ನನ್ನ ಮಡದಿಯಲ್ಲಿ ಸಂತಾನವನ್ನು ಕೊಟ್ಟು ಅವನಿಗೇನೇ ಮುಂದೆ ಪಟ್ಟಾಭಿಷೇಕವಾಗಬೇಕು. ಎರಡನೆಯದು, ಪಾಂಡವರ ವಂಶ ನಿರ್ವಂಶವಾಗಿ. ಅಶ್ವತ್ಥಾಮಾಚಾರ್ಯರು ಹ್ಞೂ ಅಲ್ಲಿ ಮನಸ್ಸು ಆಗಲಿಲ್ಲ, ಆಯ್ತು ದುರ್ಯೋಧನ ಅಲ್ಲಿಲ್ಲ ಸುಮ್ಮನಿಟ್ಬಿಟ್ಟು ಯಾಕೆ ಅವನ ಅನ್ನ ಊಟ ಮಾಡಿದ್ರು. ನೋಡಿ ಅದಕ್ಕೆ ಎಲ್ಲಾರ ಹೊರ ಊಟಕ್ಕೆ ಹೋಗ್ಬೇಕು ಅಂತಂದ್ರೆ ಬಹಳ ಎಚ್ಚರಿಕೆ ಇದ್ರು. ಯಾರತ್ರ ಏನಾದರೂ ಒಂದು ಉಪಕಾರವನ್ನು ಪಡಿತಾ ಇದ್ದೀವಿ ಅಂದ್ರೆ
ಬಹಳ ಎಚ್ಚರಿಕೆಯಿಂದಿರಬೇಕು. ಆಗ ಮೌನಂ ಸಂಪದ ರಕ್ಷಣಂ ಸುಮ್ಮಿದ್ರದ ಅರ್ಥ ಏನು? ಒಪ್ಕೊಂಡ್ರು ಅಂತ ಅರ್ಥ. ಆಯಿತು ಅಂತಂದ್ರು. ಆಗ ಅಲ್ಲಿಂದ ಎಡಾರ್ ಮಾಡಿ ಆ ಬಾಂಧವರನ್ನ ಸಂಹಾರವನ್ನು ಮಾಡಬೇಕೆಂಬುದಾಗಿ ಪ್ರವರ್ತಮಾನಾಗ್ತಾ ಇದ್ದಾರೆ. ಹೇಗೆ ಅಂತ ಉಪಾಯವನ್ನ ಕೂಡತಕ್ಕಂತಹ ಸಂದರ್ಭದಲ್ಲಿ ಒಂದು ವೃಕ್ಷದ ಕೆಳಭಾಗದಲ್ಲಿ ಬಂದು ವಿಚಾರ ಮಾಡ್ತಾ ಹೋಗಿದ್ದಾರೆ. ಸಂಧ್ಯಾಕಾಲ ಪ್ರಾಪ್ತವಾಗ್ತಾ ಇದೆ. ಯಾವುದೊಬ್ಬ ಬೇಟ ಬಂದ ಬಲಿಗಿರುವಂತಹ ಆ ಪಕ್ಷಿಗಳ ಮೇಲೆ ಬಾಣಪ್ರಯೋಗವನ್ನು ಮಾಡಿದ ಆ ಯೂರುಗೋ ತಲೆ ಬೆಳಿತು. ಓ, ನಾನು ಹೀಗೆ ಮಾಡಿದರೆ ಎದ್ದಾಗಿಯೂ ನನ್ನ ಸಂಹಾರ ಮಾಡಕ್ಕೆ ಸಾಧ್ಯವಿಲ್ಲ, ಬದುಕಿದ ಅಲ್ಲೇ ಸಂಹಾರ ಮಾಡಬೇಕೆಂಬ ಉದ್ದೇಶವನ್ನು ಇಟ್ಟುಕೊಂಡು ತಾನು ಅಲ್ಲೇ ವಿಶ್ರಮಿಸಿಕೊಳ್ತಾ ಇದ್ದಾರೆ. ಅದೇ ಸ್ವಪ್ನದಲ್ಲಿ ಎಲೆ ತಾವು ಹೋಗಿದ್ದು, ಉಪಪಾಂಡವರ ಸಂಹಾರವನ್ನು ಮಾಡಿದ್ದು, ಅರ್ಜುನ ಪ್ರತಿಜ್ಞೆಯನ್ನು ಮಾಡಿದ್ದು, ಹಿಂಸೆಯನ್ನು ಸಹಿತವಾಗಿ ಬಂದದ್ದು, ಇವೆಲ್ಲವೂ ಕೂಡ ಘಟನೆಯನ್ನು ಆಮೇಲೆ ಅವರನ್ನ ಬಂಧನ ಮಾಡಿದ್ದು ಎಲ್ಲ ಘಟನೆಯ ಸ್ವಪ್ನ ತೋರಿಸ್ತಾ ಇದ್ದಾರೆ. ಚಕ್ಕಂತ ಎಚ್ಚರ ಆಯಿತು. ಆದರೂ ಅದನ್ನು ಭಾರತದೇಶ ಬಿಡದೇನೆ ಆ ಎಲ್ಲ ಕೆಲಸವನ್ನು ಮಾಡ್ತಾ ಇದ್ದಾರೆ. ಭೀಮಸೇನ ದೇವರು ಹಾಗೂ ಅರ್ಜುನ ಇಬ್ಬರೂ ಕೂಡ ಉಪಪಾಂಡವನ್ನು ಸಂಹಾರ ಮಾಡಿರುವಂತಹ ಅಶ್ವತ್ಥಾಮಾಚಾರ್ಯರನ್ನು ಹಿಡಿಯಬೇಕು ಎಂಬುದಾಗಿ ಬರ್ತಾ ಇರತಕ್ಕಂತಹ ಸಂದರ್ಭದಲ್ಲಿ ವಾಸ್ತವಿಕವಾಗಿ ಭೀಮಸೇನ ದೇವರು ಹಿಡಿತಾರೆ. ಅರ್ಜುನ ಅವರನ್ನು ಮುಡಿಕಟ್ಟಿ ತಂದು ಅಲ್ಲಿ ಹಾಕ್ತಾ ಇದ್ದಾನೆ ಪಾಂಡವರ ಬಿಡಾರದ ಹತ್ತಿರದಲ್ಲಿ. ಆಗ ಎಲ್ಲರೂ ಕೂಡ ಗುರುಪುತ್ರ ಬಿಬ್ಬಳು ಅಂತಾರೆ, ಗುರುಪುತ್ರ ಸಂಹಾರವನ್ನು ಮಾಡಬಾರದು ಅಂತ ಧರ್ಮರಾಜ ನಕುಲ ಸಹದೇವ ಎಲ್ಲರೂ ಕೂಡ ಹೇಳ್ತಾರೆ. ಅಣ್ಣ ಭೀಮಾ ಅಂತ ಮೊದಲು ಕೊಂದು ಹಾಕ್ಬೋದು, ಯಾಕೆ ಆದ ತಾಯಿನ ಅದಕ್ಕೂ ಶ್ಲೋಕ ಕೊಟ್ಟಿದ್ದಾರೆ. ಇನ್ನೊಬ್ಬರಿಗೆ ವಿಷ ಹಾಕತಕ್ಕಂಥವರು, ಇನ್ನೊಬ್ಬರ ಮನೆಗೆ ಬೆಂಕಿ ಹಚ್ಚತಕ್ಕಂಥವರು, ಇಂಥವನ್ನೆಲ್ಲರೂ ಕೂಡ ಏತೆ ಆದ ತಾಯಿನ ಮನ ಅಂತ ಹೇಳ್ತಾರೆ. ಅಲ್ಲಿ ಏನು ಮಾಡಬೇಕು ಕೃಷ್ಣ ಮುಖ ನೋಡಿದ ಅರ್ಜುನ, ಕೃಷ್ಣ ಏನು ಮಾಡಬೇಕು, ಒಬ್ಬರು ಕೊಲ್ಲು ಅಂತಾರೆ, ಒಬ್ಬರು ಬೇಡ ಅಂತಾರೆ. ಅರ್ಜುನ ಭಾಗ ಕೃಷ್ಣ ಭಾರಿ ಅಂತ ಕೇಳಬೇಕು ಅಂತ ದೇವರು ಇಬ್ರು ಹೇಳಿಕ್ ಮಾಡು ಅಂತ. ಅದೇ ಕಾರಣ ಸ್ವಾಮಿ, ಒಂದು ಕೊಲ್ಲಬೇಕು ಇಲ್ಲ ಬಿಡಬೇಕೇ ಹೊರತು ಎರಡೂ ಹೇಗೆ ಮಾಡೋಕ್ಕಾಗತ್ತೆ ನನಗೆ ಅಂತ. ಅದು ಕೃಷ್ಣ ಹೇಳ್ದ, ನಾನು ಹಿಂದಕ್ಕೊಂದ್ಸಲ ಹೇಳಿದ ನನಗೆ ಜ್ಞಾಪಿಸ್ಕೊಂಡ. ಏನು ಸ್ವಾಮಿ ಅಂತ, ಏನಿಲ್ಲ, 9 ದಿವಸ ಯುದ್ಧ ನಡೆದಿತ್ತು, ಯಾರು ಇನ್ನೂ ಸಂಹಾರವಾಗೇ ಇಲ್ಲ. ಅರ್ಜುನ ಭೀಷ್ಮಾಚಾರ್ಯ ಮಾಡಿದ್ರೆ ಸುಮ್ಮ ಇವರನ್ನು ಬಾಣ ಹಾಕೋದು ಅವರನ್ನು ಬಾಣ ಹಾಕೋದು. ಆಗ ಧರ್ಮರಾಜ ಸಿಟ್ಟಿಗೆ ಬಂದವನಾಗಿ ಅರ್ಜುನ ಬಿಡಾರಕ್ಕೆ ಬಂದಾಗ ಬೈದಿದ್ದಾನಂತೆ, ಸುಟ್ಟಕ್ಕೆ ಗಾಳಿಯ ಧನಸ್ಸನ್ನು, ಇಷ್ಟು ದಿವಸವಾದರೂ ಕೂಡ ಯಾರೊಬ್ಬರ ಸಂಹಾರ ಮಾಡಿ ನನ್ನ ಯುದ್ಧ ಹೊಂದಿಯೋದು ಯಾವಾಗ, ನಾನಂಥವನು ಇಂಥವನು ನನ್ನ ಗಾಂಡಿಯೋದ ಸಂಖ್ಯೆ ಅಂತ ಅಂತಿದ್ದಿಲ್ಲ, ಎಲ್ಲವನ್ನೂ ಕೂಡ ಸುಟ್ಟ ಹಾಕೊಂಡಂತೆ. ಮತ್ತು ನಾನು ಇನ್ನೇ ಕೋಲ್ತೇನೆ ಇನ್ನಂತೆ ಅರ್ಜುನ, ಯಾಕೆ ಅವನು ಪ್ರತಿಜ್ಞೆ ಮಾಡಿದ, ಯಾರು ನನ್ನ ಗಾಂಡಿಯವ ಧನಸ್ಸು ಬೈತ ಅವನ ಸಂಹಾರವನ್ನು ಮಾಡ್ತೀನಿ ಅಂತ. ನಮಗೆಲ್ಲ ಅನ್ಸುತ್ತೆ ಏನಿದು ಧರ್ಮರಾಜ ಒಂದು ಸಲ ಬಗಡೆ ಆಟದಲ್ಲಿ ಸೋತಿದ್ದ, ಆಗೆಲ್ಲ ಸಮಗ್ರವಾದ ಆಸ್ತಿಯನ್ನ ಅರ್ಥಾತ್ ಆ ರಾಜ್ಯ ಗೀಜಲೆ ಇಸ್ಕೊಂಡಿದ್ದ, ತಿರುಗ ಯಾಕೆ ಎಲ್ಲ ಸಲ ಬಗಡೆ ಆಟಬಹುದ, ಅವನಿಗೆ ವಿವೇಕ ಎಲ್ಲಿಲ್ವ ಅಂತ ಅನ್ಸತ್ ನಮಗೆ. ಆದ್ರೆ ಅವನು ಈ ಕ್ಷತ್ರಿಯರೆಲ್ಲ ಸಾಮಾನ್ಯವಾಗಿ ಏಕಾಂತದಲ್ಲಿ ಒಂದೊಂದು ಪ್ರತಿಜ್ಞೆ ಮಾಡಿಬಿಡ್ತಾರೆ, ಅದವ್ರ ಸ್ವಭಾವ. ಧರ್ಮರಾಜ ಪ್ರತಿಜ್ಞೆ ಮಾಡಿದ್ದಂತೆ, ಯಾರೆಷ್ಟೇ ಸಲ ಗುರುಜಾಟಕ್ಕೆ ಬರೋದು ನಾನು ಬರಲ್ಲ ಅಂತ ಹೇಳಲ್ಲ ನೋಡಿ. ಹಾಗಾದವನು ಗುರುಜಾಟಕ್ಕೆ ನೀವು ಸೇರಿದ್ರೆ ಒಳ್ಳೆ ಮೀಸೆ, ಯಾರು ಅವನಿಗೆ ಮೀಸೆ ಇಲ್ಲ ಅಂತ ಕರೀತಾರ ಅವರನ್ನ ನಾನು ಸಂಹಾರ ದ್ರೋಣಾಚಾರ ಪ್ರತಿಜ್ಞೆ ಮಾಡಿದ್ರು ನೋಡಿ. ಅಶ್ವತ್ಥಾಮಾಚಾರ ಚಿರಂಜೀವಿಗಳು ಒತ್ತು, ಯಾರು ಅಶ್ವತ್ಥಾಮ ಹತಾದ ಅಂತ ಹೇಳ್ತಾರಪ್ಪ ಯುದ್ಧವನ್ನು ಬಿಟ್ಬಿಡ್ತೀನಿ ನೋಡಿ. ಒಬ್ಬೊಬ್ಬರು ಒಂದೊಂಥರ ಅವರೇ ಮಾಡಿಕೊಂಡ ಚೌಕಟ್ಟಿನವರಿಗೆ ದೇವರು ಅವನನ್ನು ಬೇಸಿಬಿಟ್ಟು ಈ ಧರ್ಮರಾಜ ಪ್ರತಿಜ್ಞೆ ಮಾಡಿದ್ದ, ಯಾರೆಷ್ಟೇ ಸಲನನ್ನು ತರಲಿ ಜೂಜಾಟಕ್ಕೆ ನಾನು ಬರಲ್ಲ ಅಂತ ಹೇಳಲ್ಲ ಅಂತ ಹೇಳಿದಾಗ ಅದೇ ರೀತಿಯಾಗಿ ಆ ಜೂಜಾಟಕ್ಕೆ ಹೋಗಿದ್ದ. ಇಲ್ಲಿ ಗಾಂಧಿಯೋಧನ ಸಿಂಹವನ್ನು ಪ್ರತಿಜ್ಞೆ ಮಾಡಿದ್ದ. ಆ ಪ್ರತಿಜ್ಞೆ ಮಾಡಿದ ಕಾರಣ ನಮ್ಮ ಮಗು ನಾನೇ ನಿಂತ್ಕೊಳ್ತೀನಿ ಅಂತ ತೆಗೆದ ಬಾಣವನ್ನ ಕೃಷ್ಣ ಬಂದ ಹಾಕೋ ಅರ್ಜುನ ಏನಾಯ್ತು ಅಣ್ಣ ಹೀಗಾಯ್ತು ಕೃಷ್ಣ ಅಣ್ಣ ಹೀಗೆ ಮಾಡಿದ ಅದಕ್ಕೆ ಯಾಕೆ ವ್ಯವಸ್ಥೆ ಮಾಡ್ತೀವಿ ಬಾ ಅಂದ. ಧರ್ಮರಾಜ ಕೂತ್ಕೊಂಡ ಕೂಡಿಸ್ತ ಅರ್ಜುನ ಬೈ ಅಂತ ಚೆನ್ನಾಗಿ ಬೈಸ್ಬಿಟ್ಟ ನೋಡಿ ಎಷ್ಟು ನಾವು ನಂಗೆ ನಮಗೆ ಬುದ್ಧಿ ಬಂದಾಗಿಂದ ನಾವೇ ಪಾಪ ಮಾಡಿದ ಪಾಪ ಮಾಡಿದ ಅಂತ ಅಂತಿರ್ತೀವಲ್ಲ ಶಾಸ್ತ್ರ ತೋರಿಸ್ಬಿಡ್ತಾರೆ ಚೆನ್ನಾಗಿ ಬೈ ಅಂತ ಆ ಸಂಹಾರವಾಗಿ ಹೋಗಂತ ಅಲ್ಲ ಕೃಷ್ಣ ಅಂತ ಸೋತ್ತವರನ್ನ ನಮಗಿಂತ ದೊಡ್ಡವರನ್ನ ನಾವು ಬೈದ್ರೇನೆ ಕೊಂದ ಎಷ್ಟು ಚೆನ್ನಾಗಿದೆ ಶಾಸ್ತ್ರ ನಾವು ಏನು ಮಾಡಿಲ್ಲ ಏನು ಮಾಡಿಲ್ಲ ನಾವೇನು ಮಾಡಕ್ಕೆ ನಾವು ಅನ್ಕೊತಿರ್ತೀವಿ ಪ್ರತಿ ಕ್ಷಣಕ್ಕೂ ಎಲ್ಲ ಸಾವು ಬೈತಿರ್ತೀವಿ ಪಂಡಿತರನ್ನು ಬೈತಿರ್ತೀವಿ ಬ್ರಾಹ್ಮಣರನ್ನು ಬೈತಿರ್ತೀವಿ ಮತ್ತೊಬ್ಬರು ಬೈತಿರ್ತೀವಿ ಇನ್ನೊಬ್ಬರು ಬೈತಿರ್ತೀವಿ ಯಾರ್ಯಾರ
ನಮ್ಗೆ ಸಿಗುತ್ತೆ, ನಾವೇ ಕರೆಕ್ಟು ಅಂತ ತಿಳ್ಕೊಂಡು ನಾವು ಇನ್ನೊಬ್ಬರನ್ನ ತಪ್ಪು ಅಂತ ಘೋಷಣೆ ಮಾಡ್ತಿರ್ತೀವಿ. ಆದರೆ ಕೆಲ ಶಾಂತವನ್ನು ಕೊಡ್ತಾ ಇದೆ ದೇವರು, ನಮಗೆ ಯಾವ ಅಧಿಕಾರ ಕೊಟ್ಟಿಲ್ಲ. ನಮಗೆ